ओम श्री गुरु बसवलिंगाय नमः। बसव समितिय एल्ला वीक्षक शरण तंदे तायगळिगे अनंत शरण शरणार्थी। आत्मीय शरण बंधुगळे, निन्नेयिंद नोडिदंत अनेक संगतिगळन्नु ಪಾರ್ಲಿಮೆಂಟಿನ ಆರಂಭ ಮತ್ತು ಸಂವಿಧಾನಾತ್ಮಕವಾಗಿ ಅನುಭವ ಮಂಟಪಕ್ಕೆ ಇರಬಹುದಾದ ಅರ್ಹತೆಗಳು ಮತ್ತು ಅದರ ಆಯಾಮಗಳ ಕುರಿತು ಚರ್ಚೆ ಮಾಡಿದ್ವಿ। ಹಾಗೆ ಒಬ್ಬ ಚುನಾಯಿತ ಪ್ರತಿನಿಧಿಗೆ ಚುನಾವಣಾ ಆಯೋಗ ವಿಧಿಸುವಂತಹ ಕಂಡೀಷನ್ ಗಳು ಇರ್ತವೆ, ಆದರೆ ವರ್ತಮಾನದ संविधान मत्तु चुनावणा आयोग ओब्ब चुनावणा अभ्यर्थी अनेक संगतिगळन्नु क्षमिसिदरु क्षमिसबहुदु, आदरे बसवण्णवर स्थापित अनुभव मंटपदल्लि शरणर अर्हते आगलिक्के शरणर योग्यतेयन्नु पडेदु अनुभव मंटपदल्लि प्रवेश माडलिक्के यावुदे रीतिय ओंदु अक्षमे अन्नोदु इरलिल्ल। ಅಂದ್ರೆ ಆಯಾಮಗಳು ಹೇಳ್ತಾರಲ್ಲ, ಕಳಬೇಡ ಕೊಲಬೇಡ ಅನ್ನೋದರ ಜೊತೆಗೆ ಅನುಭವ ಮಂಟಪದಲ್ಲಿ ವಿಧಿಸುವಂತ ಮತ್ತೆ ಅರ್ಹತೆಗಳನ್ನು ಛಲಬೇಕು ಶರಣಂಗೆ ಪರಸತಿಯ ಪರಧನವ ಪರದೈವವ ಲಿಂಗ ಮತ್ತು ಜಂಗಮ ಒಂದೇ ಅನ್ನುವಂತ ಅವಿನಾಭಾವ ಅರ್ಥವನ್ನು ಹೊಂದುವಂತ ಅರ್ಹತೆ ಬಗ್ಗೆ ಚರ್ಚೆ ಮಾಡಿದ ಮೇಲೆ ನಿನ್ನೆಯ ಒಂದು ನನ್ನ ಮಾತಿಗೆ ಅನೇಕ ಜನ ಬಹಳ ಅರ್ಥಪೂರ್ಣವಾದ ಪ್ರತಿಕ್ರಿಯೆಯನ್ನು ನೀಡೋದರ ಜೊತೆಗೆ ಕೆಲವು ಸೂಕ್ತವಾದ ಸಲಹೆಗಳನ್ನು ಕೂಡ ಕೊಟ್ಟಿದ್ದಾರೆ। ಈ ವಚನ ಮಾರ್ಗ ಮಾಲಿಕೆಯಲ್ಲಿ ನೀವು ವ್ಯಕ್ತಿತ್ವ ವಿಕಸನದ ಆಧುನಿಕ ವ್ಯಕ್ತಿತ್ವ ವಿಕಸನದ ಮೌಲ್ಯಗಳು ಮತ್ತು ಅವುಗಳನ್ನು ಯಾವುದೇ ಒಂದು ವರ್ತಮಾನದ ಸತ್ಯ ಗೊತ್ತಿರದೆ ಶರಣರು ಪ್ರಥಮ ಬಾರಿಗೆ ಆಚರಿಸಿಕೊಂಡು ಬಂದಿರುವಂತ ನಿಯಮಗಳ ಇರುವಂತ ಸಾಮ್ಯತೆ ಬಗ್ಗೆ ಹೇಳಿ ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಬಂದಿದೆ। ಈಗ ಇತ್ತೀಚೆಗೆ ರಾಷ್ಟ್ರೀಯ ಮಟ್ಟದ ಒಂದು ವೆಬಿನಾರ್ ನಲ್ಲಿ ಒಂದು ದಿನದ ಟಾಪಿಕ್ ಏನಂತಂದ್ರೆ ಟು ಮ್ಯಾನೇಜ್ ದ ಸ್ಟ್ರೆಸ್ ವಾಟ್ ಇಸ್ ದ ಬೇಸಿಕ್ ಥಿಂಗ್ ಟು ಬಿ ಮೇಂಟೇನ್ಡ್ ಇನ್ ಎ ಹ್ಯೂಮನ್ ಲೈಫ್ ಅನ್ನುವಂತ ಒಂದು ವಿಷಯದ ಮೇಲೆ ಒಬ್ಬ ತರಬೇತಿದಾರರು ಮಾತಾಡಿದರು। ದ ಟಾಪಿಕ್ ವಾಸ್ ಇಂಪಾರ್ಟೆನ್ಸ್ ಆಫ್ ಸ್ಮೈಲ್, ನಗುವಿನ ಮಹತ್ವ, ನಗು ಹೇಗೆ ಮುಖಕ್ಕೆ ಒಂದು ಅಂದವನ್ನು ಅದು ಯಾವ ರೀತಿಯ ಒಂದು ಭೂಷಣವನ್ನು ತಂದುಕೊಡ್ಬೋದು ಅನ್ನೋದ್ರ ಬಗ್ಗೆ ಅಮೆರಿಕಾದಲ್ಲಿ ಭಾಳ ದೊಡ್ಡ ಚರ್ಚೆ ಆಗ್ತದೆ। ನೀವು ಕೂಡ ಎಷ್ಟೋ ಸಲ ವಿಮಾನದಲ್ಲಿ ಸಂಚಾರ ಮಾಡಬೇಕಾದ್ರೆ ನೋಡಿದಿರಿ, ಆ ಏರ್ ಹೋಸ್ಟೆಸ್ಗಳು ಆ ನಗು ಸ್ವಾಗತ ನಗುಮುಖ, ದ ಬೇಸಿಕ್ ಟ್ರೈನಿಂಗ್ ಆಫ್ ಏರ್ ಹೋಸ್ಟೆಸ್ ಈಸ್ ಟು ಕೀಪ್ ಅಪ್ ದ ಸ್ಮೈಲ್ ಆನ್ ದೇರ್ ಫೇಸ್। ಸೊ ದಟ್ ಈಸ್ ವಾಟ್ ಕೈಂಡ್ ಆಫ್ ಸ್ಮೈಲ್ ಕ್ಯಾಬ್ರಿಯಲ್ ಓಕಾರ ಎನ್ನುವಂತಹ ಕವಿ ಒಬ್ಬ ಹೇಳ್ತಾನೆ, ಪೀಪಲ್ ಸೇ ಗ್ಲಾಡ್ ಟು ಮೀಟ್ ಯು ವಿಥೌಟ್ ಬೀಯಿಂಗ್ ಎ ಗ್ಲಾಡ್, ಸಂತೋಷ ಆಗಿರಂಗಿಲ್ಲ ನಮಗೆ, ಬಹಳ ಕೃತಕವಾಗಿ ತಮ್ಮನ್ನು ಭೇಟಿಯಾಗಿದ್ದು ಬಹಳ ಸಂತೋಷ ಆಯಿತು, ಗ್ಲಾಡ್ ಟು ಮೀಟ್ ಯು ಅನ್ನುವಂಥ ಒಂದು ಪದ ಬಳಕೆಯನ್ನು ಮಾಡ್ತೇವೆ। ಆದರೆ ಇಫ್ ದಟ್ ಸ್ಮೈಲ್ ಈಸ್ ಆನ್ ಯುವರ್ ಫೇಸ್ ಇನ್ ಎ artificial way as if it is a trained smile is different, natural smile with an affection is different, antha ondu sahaja naguvanna navu elli kaadlikke sadhya nam jeevanadalli, navu nivu antha ondu sahajavagiruvanta naguvanna anubhavisi bandideve, aadare ivattu namma mukhada mele alankaravagi aa nagu yake illa ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತದೆ। ದಟ್ ನ್ಯಾಚುರಲ್ ಸ್ಮೈಲ್ ಈಸ್ ದೇರ್ ಆನ್ ದ ಫೇಸ್ ಆಫ್ ಚೈಲ್ಡ್, ಚೈಲ್ಡ್ ಕ್ಯಾರೀಸ್ ಎ ಇನ್ನೋಸೆಂಟ್ ಸ್ಮೈಲ್, ಚೈಲ್ಡ್ ಸ್ಮೈಲ್ಸ್ ವಿತ್ ಅನ್ನೋನ್ ಪರ್ಸನ್, ಇಟ್ ಡಸಂಟ್ ಕ್ರಿಯೇಟ್ ಎನಿ ಡಿಫರೆನ್ಸಿಯೇಷನ್ ಇನ್ ದ ಪರ್ಸನಾಲಿಟೀಸ್। ಒಬ್ಬ ಬಸ್ನಲ್ಲಿ ಟ್ರೈನ್ನಲ್ಲಿ ಫ್ಲೈಟ್ನಲ್ಲಿ ಒಂದು ಮಗುನ ಎತ್ಕೊಂಡು ತಾಯಿ ಹೋಗ್ತಾ ಇರ್ತಾಳೆ, ಆ ಮಗು ಯಾರನ್ನಾದ್ರೂ ನೋಡಿದ್ರೆ ತುಂಬ ಪ್ರೀತಿಯಿಂದ ನಗ್ತದೆ, ಅಕ್ಕರೆ ವಾತ್ಸಲ್ಯ ಉಕ್ಕಿ ಬರೋ ಹಾಗೆ ಏನಾಗ್ತದೆ ಸ್ಮೈಲ್। ಸೊ
ನಾವು ಕೂಡ ಒಮ್ಮೆ ಮಗುವಾಗಿದ್ದಾಗ ಆ ತರದ ನಗು ನಮ್ಮ ಮುಖದ ಮೇಲೆ ಇತ್ತು. ಇವತ್ತು ಆ ನಮ್ಮ ನಗು ಯಾಕೆ ಮಾಯ ಆಯಿತು? ಆ ನಗುವನ್ನ ಪ್ರತಿಷ್ಠಾಪಿಸುವ ಬಗೆ ಹೇಗೆ ಅನ್ನೋದರ ಬಗ್ಗೆ ಸಾಫ್ಟ್ ಸ್ಕಿಲ್ ನಲ್ಲಿ, ವ್ಯಕ್ತಿತ್ವ ವಿಕಸನದಲ್ಲಿ, ಜೀವನ ಶೈಲಿಯಲ್ಲಿ ಬಹಳ ದೊಡ್ಡ ಚರ್ಚೆ ಆಗ್ತದೆ. ಯಾಕೆ ಅಂತಂದ್ರೆ ಎದುರಿಗೆ ಒಬ್ಬ ವ್ಯಕ್ತಿ ಕಂಡಾಗ ನಾವು ಏನಂತ ಗ್ರೀಟ್ ಮಾಡಬೇಕು. ಉತ್ತರ ಭಾರತದಲ್ಲಿ ರಾಮ್ ರಾಮ್ ಅಂತಾರೆ, ಕರ್ನಾಟಕದಲ್ಲಿ ನಮಸ್ಕಾರ ಅಂತಾರೆ. ಅಂತ ಒಂದು ಗ್ರೀಟಿಂಗ್ ಲ್ಯಾಂಗ್ವೇಜ್ ವಾಸ್ ರಿಕ್ವೈರ್ಡ್ ಟು ಬಸವ ಫಿಲಾಸಫಿ. ಅದು ಹೇಗಿರಬೇಕು, ಅದರಲ್ಲಿರುವಂತಹ ಅಂಶಗಳೇನು ಅನ್ನೋದನ್ನು ಕೂಡ ಬಸವಣ್ಣನವರು ರೂಢಿ ಮಾಡಿದ್ರು. ನಾನು ಹೇಳಿದ್ನಲ್ಲ, ಒಂದು ಹೊಸ ಮಾರ್ಗವನ್ನು, ಒಂದು ಹೊಸ ಸಂವಿಧಾನವನ್ನು ನಾವು ರೂಪಿಸಿದಾಗ ಎಲ್ಲ ಆಯಾಮಗಳು ಅದಕ್ಕೆ ಪೂರಕವಾಗಿ ತಯಾರಾಗಬೇಕು. ಒಂದು ಮಲ್ಟಿನ್ಯಾಷನಲ್ ಕಂಪನಿ ಇರಬಹುದು, ಒಂದು ಸರ್ಕಾರ, ಯಾವುದೇ ಒಂದು ವ್ಯವಸ್ಥೆ ನಿಯಮಗಳನ್ನು ರೂಪಿಸಬೇಕಾದ್ರೆ ಅದರ ಎಲ್ಲ ಆಯಾಮಗಳನ್ನು ನೋಡ್ತದೆ. ಮಾರ್ನಿಂಗ್ ಟು ಟಿಲ್ ನೈಟ್, ವೆನ್ ದ ಡ್ಯೂಟಿ ಸ್ಟಾರ್ಟ್ಸ್ ಫ್ರಮ್ ದ ಮಾರ್ನಿಂಗ್ ಅಂಡ್ ಎಟ್ ದ ಎಂಡ್ ಆಫ್ ದ ಡ್ಯೂಟೀಸ್. ಏನಿರಬೇಕು ಮನುಷ್ಯನಿಗೆ, ಮೂರು ಬಗೆಯ ಬದುಕಿದೆ ಅನ್ನೋದನ್ನು ನಾವು ಕ್ಯಾಟಗರೈಸ್ ಮಾಡ್ತೇವೆ ಪರ್ಸನಾಲಿಟಿ ಡೆವಲಪ್ಮೆಂಟ್ನಲ್ಲಿ. ಮೊದಲನೇದು ಯುವರ್ ಪರ್ಸನಲ್ ಲೈಫ್. ಪರ್ಸನಲ್ ಲೈಫ್ ಹ್ಯಾಸ್ ಲೆಸ್ ಕಂಡೀಷನ್ಸ್. ಎರಡನೇದು ಯುವರ್ ಪ್ರೊಫೆಷನಲ್ ಲೈಫ್. ಮೂರನೇದು ಸೋಷಿಯಲ್ ಆ್ಯಂಡ್ ಪಬ್ಲಿಕ್ ಲೈಫ್. ಬೆಳಗ್ಗೆ ಎದ್ದು 6 ಗಂಟೆಯಿಂದ ರಾತ್ರಿ ಮಲಗೋ ತನಕ ಇವು ಮೂರು ಹಂತಗಳನ್ನು ಒಬ್ಬ ವ್ಯಕ್ತಿ ದಾಟ್ತಾನೆ. ಪರ್ಸನಲ್ ಲೈಫ್ನಲ್ಲಿ ಹೆಚ್ಚು ಫ್ರೀಡಮ್ ಇರುತ್ತೆ. ಮನೆಯಲ್ಲಿ ನೀವು ಟಿ ವಿ ನೋಡ್ತಾ ಇರ್ಬೇಕಾದ್ರೆ ನಿಮ್ಮ ಎರಡು ಕಾಲುಗಳನ್ನು ಮುಂದಿನ ಒಂದು ಟೇಬಲ್ ಮೇಲೆ ಹಾಕಿ ಕೂತ್ಕೊಂಡಿರ್ತೀರಿ, ಆರಾಮಾಗಿ ಕೂತ್ಕೊಂಡಿರ್ತೀರಿ, ಸಡಿಲವಾದ ಬಟ್ಟೆಗಳನ್ನು ಹಾಕ್ಕೊಂಡಿರ್ತೀರಿ. ಯು ಲಿವ್ ವೆರಿ ಕ್ಯಾಜುವಲ್ ವಿತ್ ಅ ಫ್ರೀಡಮ್. ಆದರೆ ಆಫೀಸ್, ಕರ್ತವ್ಯ, ಕಾಯಕ ಅಂತ ಶುರುವಾದ ತಕ್ಷಣ ನಿಮ್ಮ ಇರುವಿಕೆ ತುಂಬ ಬದಲಿ ಆಗ್ತದೆ. ಯು ವಿಲ್ ಫೈಂಡ್ ಲಾಟ್ ಆಫ್ ಚೇಂಜಸ್ ಇನ್ ಯುವರ್ ಬಿಹೇವಿಯರ್. ಮೊದಲನೇದು ನೀವು ವೇಷಭೂಷಣ, ಆ ವೇಷಭೂಷಣದಲ್ಲಿ ಬದಲಿ ಆಗ್ತದೆ. ಒಂದು ಕೆಲಸದ ಧಾವಂತ ಮತ್ತು ಒತ್ತಡ ವನ್ನು ಆಹ್ವಾನಿಸಿಕೊಂಡು ನಾವು ನಮ್ಮ ಪ್ರೊಫೆಷನಲ್ ಲೈಫ್ಗೆ ಪ್ರವೇಶವನ್ನು ಮಾಡಿ, ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ವೃತ್ತಿ ಅಂತಿರ್ತದೆ. ನೀವು ಕೇಳ್ಬೋದು ಹೌಸ್ ವೈಫ್ ಅಥವಾ ಹೌಸ್ ಮೇಕರ್, ಹೋಮ್ ಮೇಕರ್ ಏನಾರ ವೃತ್ತಿ, ಖಂಡಿತ ಅವ್ರದ್ದು ಒಂದು ವೃತ್ತಿನೇ. ಸರ್ಕಾರಿ ಅಥವಾ ಕೆಲಸಕ್ಕೆ ಹೋಗೋರ್ಕಿಂತಲೂ ಹೆಚ್ಚು ವೃತ್ತಿಯನ್ನು ಒಬ್ಬ ಮಹಿಳೆ ಮಾಡ್ತಾಳೆ. ತಾಯಿಯಾಗಿ, ಹೆಂಡತಿಯಾಗಿ, ತಂಗಿಯಾಗಿ, ಮಗಳಾಗಿ ಒಬ್ಬ ಮಹಿಳೆ ವೃತ್ತಿಯನ್ನು ಮಾಡ್ತಾಳೆ. ಆದರೆ ಹೊರಗಡೆ ಕೆಲಸಕ್ಕೆ ಹೋಗುವಂಥ ವ್ಯಕ್ತಿ ಆ ಏನು 8 ತಾಸು 10 ತಾಸು ನಿಯಮಾನುಸಾರ ಇರುವಂತಹ ಒಂದು ಸಮಯದಲ್ಲಿ ಅವನು ಏನೇನು ಕೆಲಸಗಳನ್ನು ಮಾಡಬೇಕು ಅನ್ನೋದನ್ನು ಒಂದು ಕಂಪನಿ, ಒಂದು ಸಂಸ್ಥೆ ನಿಯಮ ರೂಪಿಸುತ್ತದೆ. ಹಾಗೆ ಅನುಭವ ಮಂಟಪ ಏನು, ಅದೇನು ವೃತ್ತಿನೋ, ವೈಯಕ್ತಿಕ ಜೀವನವೋ ಅಥವಾ ಸಾಮಾಜಿಕ ಸಾರ್ವಜನಿಕ ಜೀವನವೋ, ಅದು ಒಂದರ್ಥದಲ್ಲಿ ಸೋಷಿಯೋ ಕಲ್ಚರಲ್ ಲೈಫ್, ವೇರ್ ಥಿಂಗ್ಸ್ ಆರ್ ಡಿಸ್ಕಸ್ಡ್ ಆನ್ ದ ಬೇಸಿಸ್ ಆಫ್ ಸಮ್ ಸ್ಪಿರಿಚುವಲ್ ವ್ಯಾಲ್ಯೂಸ್. ಈಗ ಮಲ್ಟಿನ್ಯಾಷನಲ್ ಕಂಪ್ನಿ ಅಂದರೆ ಜನ ಬರ್ತಿರ್ತಾರೆ, ಜನರನ್ನು ಭೇಟಿ ಆಗ್ತೀವಿ, ಆ ಜನರಿಗೆ ನಾವು ಖುಷಿಯನ್ನು ಕೊಡಬೇಕು, ಅದಕ್ಕೆ ನಾವು ಅದಕ್ಕೆ ಪೂರಕವಾಗಿ ಗ್ರಾಹಕರು ಅಂತ ಕರಿತೇವೆ. ಕಸ್ಟಮರ್ಸ್ ಆರ್ ಬೆನಿಫಿಷರೀಸ್. ನೀವು ಕಾಲೇಜ್ನಲ್ಲಿದ್ದರೆ ವಿದ್ಯಾರ್ಥಿಗಳು ನಿಮ್ಮ ಬೆನಿಫಿಷರೀಸ್, ನೀವು ವ್ಯಾಪಾರ ಮಾಡ್ತಾ ಇದ್ದರೆ ಗ್ರಾಹಕರು ನಿಮ್ಮ ಬೆನಿಫಿಷರೀಸ್, ನೀವೊಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಅಲ್ಲಿಗೂ ಬರುವಂತಹ ನಿಮ್ಮ ಅತಿಥಿಗಳು ನಿಮ್ಮ ಬೆನಿಫಿಷರೀಸ್ ಆರ್ ಕಸ್ಟಮರ್ಸ್. ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಇದ್ದರೆ ಬ್ಯಾಂಕಿಗೆ ಹಣ ಇಡೋರು, ತೆಗೆಯೋರು ಬೆನಿಫಿಷ. ಹೀಗೆ ನಮ್ಮ ಎಲ್ಲ ವೃತ್ತಿಗಳನ್ನು ನೋಡಿದಾಗ ಅಲ್ಲಿ ಬೆನಿಫಿಷರೀಸ್ ಅಂತಿರ್ತಾರೆ. ಆ ಬೆನಿಫಿಷರೀಸ್ಗೆ ನಿಮ್ಮನ್ನು ನೋಡಿದರೆ ಖುಷಿಯಾಗಬೇಕು, ನಿಮ್ಮನ್ನು ನೋಡಿದರೆ ಪ್ರೀತಿ ಉಕ್ಕಿ ಬರಬೇಕು, ನಿಮ್ಮನ್ನು ನೋಡಿದರೆ ತಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ಕೋಬೇಕು ಅಂತ ಅನ್ನಿಸ್ಬೇಕು. ಆ ರೀತಿಯ ನಿಯಮಗಳನ್ನು ಎಲ್ಲರೂ ರೂಪಿಸಿರ್ತಾರೆ. ಈಗ ಇವನ್ನು ರಾಜಸತ್ತೆಯಲ್ಲೂ ಕೂಡ ಒಂದಿಷ್ಟು ಜನ ರಾಜಪುರ ಮುಂದೆ ಬಹುಪರಾಕ್ ಬಹುಪರಾಕ್ ಅಂತ ಕೂಗ್ಲಿಕ್ಕಿರ್ತಾರೆ. ಅವರು ಒಂದಿ ಮಾಗದರು ಅಂತ ಕರೀತಾರೆ. ಅವರು ಎಷ್ಟು ಗಟ್ಟಿ ಧ್ವನಿಯಲ್ಲಿ ರಾಜನಿಗೆ ಮನಸ್ಸಿಗೆ ಸಂತೃಪ್ತಿಯಾಗುವಂಥ ರೀತಿಯಲ್ಲಿ, ಉಲ್ಲಸಿತವಾಗುವಂಥ ರೀತಿಯಲ್ಲಿ ಅವರು ಕೂಗಿ ಮರೆಯಾಗಿಬಿಡ್ತಾರೆ. ಅವ್ರ ಡ್ಯೂಟಿ ಮುಗೀತು. ಕೂತ್ಕೊಂಡ ಮೇಲೆ ರಾಜ ಒಂದು ತನ್ನ ಸಿಂಹಾಸನದ ಮೇಲೆ ಆಸೀನಾದ ಮೇಲೆ ಮಂತ್ರಿಗಳು ಅವ್ರು ಎದ್ದು ನಿಲ್ಲೋ ಶೈಲಿ, ನಮಸ್ಕಾರ ಮಾಡೋದು, ಅಡ್ರೆಸ್ಸಿಂಗ್ ಅಂತ ಕರಿತೆ.
ಹಾಗಾದರೆ ಇದೆಲ್ಲ ಬೇಕಾ? ಇದು ನಿಮ್ಮ ವೈಯಕ್ತಿಕ ಬದುಕಿಗೇನು ಬೇಕಾಗಿಲ್ಲ. ಮನೆಯಲ್ಲಿ ಎದ್ದ ತಕ್ಷಣ ನಿಮ್ಮ ಹೆಂಡತಿ ಮಕ್ಕಳು ನಿಮಗೆ ತುಂಬ ಆರ್ಟಿಫಿಷಿಯಲ್ ಆಗಿ ಶರಣು ಶರಣಾರ್ಥಿ ನಮಸ್ಕಾರ ಅನ್ನುವಂಥ ಅವಶ್ಯಕತೆ ಇಲ್ಲ. ಬಟ್ ಇಟ್ಸ್ ವೆರಿ ವೆರಿ ಎಸೆನ್ಷಿಯಲ್ ಇನ್ ಯುವರ್ ಪ್ರೊಫೆಷನಲ್ ಲೈಫ್. ನಿಮ್ಮ ವೃತ್ತಿ ಬದುಕಿನಲ್ಲಿ ಇದು ಭಾಳ ಮಹತ್ವದ್ದಾಗ್ತದೆ, ಅದೊಂದು ಗಟ್ಟಿಯಾದ ಸಂಗತಿ ಆಗ್ತದೆ. ಆಮೇಲೆ ನನಗೆ ಇದು ಇಷ್ಟ ಇದೆ ಇಷ್ಟ ಇಲ್ಲ ಪ್ರಶ್ನೆ ಇಲ್ಲ. ನನಗಿವತ್ತು ಬೇಜಾರಾಗಿದೆ, ವೈಯಕ್ತಿಕ ಕಾರಣಗಳಿಂದ ನನಗೆ ನೆಮ್ಮದಿ ಇಲ್ಲ, ನಾನು ಸ್ವಲ್ಪ ಗಂಟು ಮುಖ ಇಟ್ಕೊಂಡಿರ್ತೀನಿ ಅಂದರೆ ನಡೆಯೋದಿಲ್ಲ. ಮ್ಯಾನ್ ಹ್ಯಾಸ್ ಟು ಮೇಂಟೈನ್ ಈವನ್ ಆರ್ಟಿಫಿಷಿಯಲ್ ಸ್ಮೈಲ್ ಆನ್ ಹಿಸ್ ಫೇಸ್. ಆದರೆ ಅದು ಕೃತಕ ಅಂತ ತೋರಿಸಿಕೊಳ್ಳಲಾರದಷ್ಟು ಮನುಷ್ಯ ಜಾಣ ಮಾತ್ರ ಇದ್ದಾನೆ. ಆದರೆ ಆ ಜಾಣತನವನ್ನು ಅವನು ಸಮರ್ಥವಾಗಿ ಬಳಸಿಕೊಳ್ಳಬೇಕು, ನಡ್ಕೋಬೇಕು ಅನ್ನೋದು ಜೀವನದ ಮುಖ್ಯ ಅಂಶ. ನೀವು ರಾಜಸತ್ತೆಯಲ್ಲಿ ಹೇಗಿರ್ತೀರೋ ಏನೋ ಮುಖ್ಯ ಅಲ್ಲ, ಆದರೆ ಅನುಭವ ಮಂಟಪದಲ್ಲಿ ನಿಮಗೆ ಶರಣರಿಗೆ ಇರಬಹುದಾದ ವರ್ತನೆಯ ಅರ್ಹತೆಗಳು ಮತ್ತು ಆಯಾಮಗಳು ಏನು ಅನ್ನೋದನ್ನು ಬಸವಣ್ಣನವರು ಹೇಳ್ತಾರೆ, ರೂಪಿಸ್ತಾರೆ. ನಿನ್ನೆ ಶರಣರಿಗೆ ಇರಬಹುದಾದ ಅರ್ಹತೆಗಳನ್ನು ನಾನು ಹೇಳಿದೆ, ಛಲ ಇರಬೇಕು, ಯಾವ ರೀತಿಯ ಸಾತ್ವಿಕ ಛಲ ಇರಬೇಕು ಅಂತ. ಈಗ ಅನುಭವ ಮಂಟಪಕ್ಕೆ ರಾಜಸತ್ತೆ ಪ್ಯಾರಲಲ್ ಅಂದೆ, ಆದರಿಷ್ಟೇ ಇಲ್ಲಿ ಅತಿ ಹೆಚ್ಚು ಸಮಾನತೆ ಇತ್ತು. ಯಾರು ದೊಡ್ಡವರು ಯಾರು ಸಣ್ಣವರು, ಅಧಿಕಾರದ ಅಂತಸ್ತಿನ ಅರ್ಹತೆ ವಯಸ್ಸಿನ ಅರ್ಹತೆ ಮೇಲೆ ಚರ್ಚೆ ಆಗ್ತಿರಲಿಲ್ಲ, ಎಲ್ಲರೂ ಸಮಾನರೆ. ಈಕ್ವಾಲಿಟಿ ವಾಸ್ ದ ಫಸ್ಟ್ ಪಾಯಿಂಟ್ ಇನ್ ಅನುಭವ ಮಂಟಪ. ಆ ಸಮಾನತೆ, ದೇರ್ ಇಸ್ ನೋ ಪ್ರೋಟೋಕಾಲ್. ಆದರೆ ಸಾರ್ವಜನಿಕ ಕಚೇರಿಗಳಲ್ಲಿ ಆ ಪ್ರೋಟೋಕಾಲ್ ಅನ್ನೋದು ಇರ್ತದೆ, ಆದರೆ ಯಾವುದೇ ಪ್ರೋಟೋಕಾಲ್ ಇಲ್ಲ. ಉದಾಹರಣೆಗೆ ಒಂದು ಕಚೇರಿಯಲ್ಲಿ ಯಾರು ಯಾರಿಗೆ ನಮಸ್ಕಾರ ಮಾಡಬೇಕು, ಮೊದಲು ಹಿರಿಯ ಅಧಿಕಾರಿಗೆ ಕೆಳಗಿನ ಅಧಿಕಾರಿಗಳು ನಮಸ್ಕಾರ ಮಾಡಬೇಕು, ಇವರು ನಮಸ್ಕಾರ ಅಂದರೆ ಅವರು ನಮಸ್ಕಾರ ಅನ್ಬೇಕು ವಾಪಸ್. ಅನ್ಬೋದು ಅಂದೇ ಇರಲಿಕ್ಕಿಲ್ಲ. ಅವರ್ ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಮೇ ವಿಶ್ ಆರ್ ಮೇ ನಾಟ್ ವಿಶ್, ಬಟ್ ಐ ಹ್ಯಾವ್ ಟು ವಿಶ್ ಹಿಮ್. ಆದರೆ ಹಾಗೆ ಶರಣ ಧರ್ಮದಲ್ಲಿ ಹಾಗಲ್ಲ. ಯಾರೇ ಒಬ್ಬರು ನಮಸ್ಕಾರ ಮಾಡಿದರೂ ಕೂಡ ಅವರಿಗೆ ಪ್ರತಿ ನಮಸ್ಕಾರ ಶರಣು ಅಂದರೆ ಅದಕ್ಕೆ ಒಂದು ಲ್ಯಾಂಗ್ವೇಜ್ ಕಂಡುಹಿಡಿದ್ರು, ಶರಣು ಶರಣಾರ್ಥಿ. ಶರಣು ಮತ್ತು ಶರಣಾರ್ಥಿ ಅನ್ನೋದರಲ್ಲಿ ಏನಿದೆ ಅಂದರೆ ದ ಹಂಬಲ್ನೆಸ್, ಸದುವಿನಯ. ಆ ಸದುವಿನಯ ಸಹಜವಾಗಿ ಬರಬೇಕು. ಒಂದು ನಿಮ್ಮ ಮುಖದ ಲಕ್ಷಣ, ಕಾಸ್ಮೆಟಿಕ್, ಕಾಸ್ಮಿಕ್ ಅಂತ ಕರಿತೀವಿ. ಆ ಕಾಸ್ಮಿಕ್ ಏನು, ಕಾಸ್ಮೆಟಿಕ್ ಏನು, ಯುವರ್ ಸ್ಮೈಲ್, ನೊಸಲಿಗೆ ವಿಭೂತಿ ಮತ್ತು ಮುಖದ ಮೇಲೆ ಒಂದು ಸುಂದರವಾದ ನಗು. ಇದು ಈ ಪರಂಪರೆಗೆ ಭಾಳ ಮುಖ್ಯವಾದದ್ದು ಅಂತ ಹೇಳೋದ್ರ ಜೊತೆಗೆ ಮಾನಸಿಕವಾಗಿ ಒಂದು ಸಿದ್ಧಾಂತವನ್ನು ನಾವು ಹೇಳಿದ್ಮೇಲೆ ಆ ಜನರನ್ನು ಮಾನಸಿಕವಾಗಿ ತರಬೇತಿ ಕೊಡ್ತಾರೆ. ಅಂಥ ಒಂದು ವ್ಯವಸ್ಥಿತ ತರಬೇತಿಯನ್ನು ಸ್ವತಃ ಬಸವಣ್ಣನವರು ಕೊಟ್ಟು ಯಾವ ವ್ಯಕ್ತಿ ಯಾವುದಕ್ಕೆ ಅರ್ಹ ಅನ್ನೋದನ್ನು ತೀರ್ಮಾನ ಮಾಡ್ತಾರೆ. ಚನ್ನಬಸವಣ್ಣ ಅನುಭವ ಮಂಟಪದಲ್ಲಿ ನಡೆಯುವಂಥ ಪ್ರತಿಯೊಂದು ಪ್ರೊಸೀಡಿಂಗ್ಸ್ನ ದಾಖಲೆ ಮಾಡುವಂಥ ವ್ಯಕ್ತಿಯ ಪಾತ್ರವನ್ನು ವಹಿಸಿದರೆ, ಹಡಪದ ಅಪ್ಪಣ್ಣ ಪಬ್ಲಿಕ್ ರಿಲೇಷನ್ ಆಫೀಸರ್ ಅಂತ ಒಂದು ಹುದ್ದೆ ಇರ್ತದೆ ಪ್ರತಿಯೊಂದು ಕಚೇರಿಗಳಲ್ಲಿ, ಅಥವಾ ರಿಸೆಪ್ಷನಿಸ್ಟ್ ಅಂತ ಕರಿತೀವಿ. ಅದು ಕೀಳಲ್ಲ, ಒಂದು ಕಚೇರಿಗೆ ಹೋದ ತಕ್ಷಣ ನಿಮಗೆ ಕಹಿನೋ ಸಿಹಿಯೋ ಅನುಭವನ ಆ ಕಚೇರಿಯ ಆಫೀಸಿನ ರಿಸೆಪ್ಷನಿಸ್ಟ್ ನಿಮಗೆ ಕೊಟ್ಬಿಡ್ತಾರೆ. ಅದೇ ಕಾರಣಕ್ಕೆ ಆಧುನಿಕ ದಿನಗಳಲ್ಲಿ ಒಬ್ಬ ಸುಂದರವಾದ ಯುವತಿಯನ್ನು ರಿಸೆಪ್ಷನಿಸ್ಟ್ ಹುದ್ದೆಗೆ ನೇಮಿಸ್ಲಿಕ್ಕೆ ಕಾರಣ ಅಂದರೆ ಅವಳಿಗೆ ಮಾನಸಿಕವಾಗಿ ತರಬೇತಿಯನ್ನು ಕೊಟ್ಟಿರ್ತಾರೆ. ಎಲ್ರಿಗೂ ತುಂಬ ಚೆನ್ನಾಗಿ ಮಾತಾಡಿಸ್ಬೇಕು, ನಗ್ನಗ್ತಾ ಮಾತಾಡಬೇಕು, ಪ್ರೀತಿ ಉಕ್ಕಬೇಕು. ವಾಟ್ ಕ್ಯಾನ್ ಐ ಡೂ ಫಾರ್ ಯು ಸರ್, ಮೇ ಐ ಹೆಲ್ಪ್ ಯು, ನಾಟ್ ಕ್ಯಾನ್ ಐ ಹೆಲ್ಪ್ ಯು, ಮೇ ಐ ಹೆಲ್ಪ್ ಯು ಅನ್ನುವಂಥ ಪದಪುಂಜಗಳನ್ನು ಹೇಗೆ ಇಂಗ್ಲೀಷು ಅಥವಾ ಐರೋಪ್ಯ ಸಂಸ್ಕೃತಿ ನಮ್ಗೆ ಹೆಣದು ಕೊಟ್ಟು, ಅಷ್ಟೇ ಕಾನ್ಷಿಯಸ್ ಆಗಿ ಅಷ್ಟೇ ಕ್ರಮಬದ್ಧವಾಗಿ ಇಲ್ಲಿ ಬಸವಣ್ಣ ಅದನ್ನು ರೂಪಿಸ್ತಾರೆ. ಶರಣು ಶರಣಾರ್ಥಿ ಅನ್ನುವಂಥ ಭಾಷೆಯ ಮೂಲಕ ಬಸವಣ್ಣನಿಗೆ ಯಾರಾದರೂ ಶರಣರು ಶರಣು ಬಸವಣ್ಣನವರೆಂದ್ರೆ ಬಸವಣ್ಣ ಶರಣು ಶರಣಾರ್ಥಿ ಅಂತ ಹೇಳಬೇಕು. ಆ ಬಸವಣ್ಣನವರ ವ್ಯಕ್ತಿತ್ವವನ್ನು ಮುಗಿದ ಕೈ ಬಾಗಿದ ತಲೆ, ಮುಗಿದ ಕೈ ಬಾಗಿದ ತಲೆ ಅಂತ ವಿಶ್ಲೇಷಣೆ ಮಾಡ್ತಾರೆ. ಅಂದರೆ ಎಲ್ಲೂ ಆ ವರ್ತನೆಯಲ್ಲಿ ನಾವು ಕೆಲವೊಂದು ಸಲ ನಮ್ಮ ವರ್ತನೆ ಸಾಫ್ಟ್ ಬಿಹೇವಿಯರ್ ಕೂಡ ಕೃತಕವಾಗಿರ್ತದೆ, ತೋರಿಕೆಗೆ ಆಡಂಬರಕ್ಕಿರ್ತದೆ. ಆ ಆಡಂಬರದ ನಮಸ್ಕಾರಕ್ಕೂ ಮತ್ತು ಸಹಜವಾಗಿರುವಂತಹ ಒಂದು ಗೌರವ ಅರ್ಪಣೆಗೂ ನಮ್ಗೆ ಗೊತ್ತಾಗ್ತದೆ. ದಟ್ ಸಲ್ಯೂಟೇಷನ್ ಈಸ್ ವಿತ್ ಸಮ್ ಹಿಡನ್ ಅಜೆಂಡಾ. ಯಾವುದೇ ಹಿಡನ್ ಅಜೆಂಡಾ ಇಲ್ಲದೇನೆ ಸಹಜವಾಗಿ ಬರುವಂತಹ ನಗು, ಸಹಜವಾಗಿ ಬರುವಂತಹ ಸ್ವಾಗತ ನಮ್ಮೆಲ್ಲರ ಕ್ರಮ ಆಗಬೇಕು ಅಂತ ಹೇಳಿದರು. ಆರಂಭದಲ್ಲಿ ಅನುಭವ ಮಂಟಪ 30-35 ವರ್ಷದ ಪಯಣದಲ್ಲಿ
ಅದರ ಸಂಖ್ಯೆ ಬೆಳಿತಾ ಬೆಳಿತಾ ಹೋಯಿತು, ಅದರ ಶಾಖೆಗಳು ಕೂಡ ಬೆಳೆದವು. ಈ ಮೊಟ್ಟ ಮೊದಲ ಅಂಶ ಲೈಕ್ ಎನಿ ಸಾಫ್ಟ್ ಸ್ಕಿಲ್ ಕಂಪನಿ, ಯಾವರೇ ಒಬ್ಬ ಹೊಸದಾಗಿ ಟ್ರೈನಿಂಗ್ ಆದವನಿಗೆ ಇಂಡಕ್ಷನ್ ಪ್ರೋಗ್ರಾಮ್ಸ್ ಅಂತ ಮಾಡ್ತಾರೆ ಮಲ್ಟಿನ್ಯಾಷನಲ್ ಕಂಪನಿಗಳಲ್ಲಿ. ಆ ಇಂಡಕ್ಷನ್ ಪ್ರೋಗ್ರಾಮ್ಗಳಲ್ಲಿ ಸಂಸ್ಥೆಯ ಕರ್ತವ್ಯ ನಿಯಮಗಳನ್ನು ಹೇಳೋದ್ರ ಜೊತೆಗೆ ನೀವು ನಮ್ಮ ಕಂಪನಿಯವರು ಅಂತ ಹೆಂಗ್ ಪ್ರತಿನಿಧಿಸಬೇಕು ಅಂದ್ರೆ ನಿಮ್ಮ ವರ್ತನೆ ಮೇಲೇನೆ ಜನ ಗೊತ್ತಿಡಬೇಕು. ಮೊದಲನೇದು ನಿಮ್ಮ ಯೂನಿಫಾರ್ಮ್, ಅದಕ್ಕೊಂದು ಟ್ಯಾಗ್ ಇರುತ್ತೆ, ಆ ಟ್ಯಾಗ್ ಜೊತೆಗೆ ನಿಮ್ಮ ಯೂನಿಫಾರ್ಮ್ ಜೊತೆಗೆ ನಂತರ ಮೂರನೇದು ನಿಮ್ಮ ವರ್ತನೆ ಮೇಲೆ ನೀವು ಯಾವ ಕಂಪನಿಯವರು ಅಂತ ಗೊತ್ತಾಗಬೇಕು. ಹಾಗೆ ನಮ್ಮ ವರ್ತನೆ ಮೇಲೆ ನಾವು ಬಸವಾದಿ ಪ್ರಮಥರ ಅನುಯಾಯಿಗಳು ಅಂತ ಜನರಿಗೆ ಗೊತ್ತಾಗಬೇಕು. ನಮ್ಮ ನಮ್ಮನ್ನು ನೋಡಿದ್ರೇನೆ ನಮ್ಮ ಮನಸ್ಸಲ್ಲಿಗೆ ವಿಭೂತಿ, ಶರಣು ಶರಣಾರ್ಥಿ ಅಂತ ಹೇಳುವ ರೀತಿ, ಅತಿಥಿಗಳನ್ನು ಸತ್ಕಾರ ಮಾಡುವ ಬಗೆ, ಇದರಲ್ಲೇ ನಾವು ಶರಣ ಪರಂಪರೆಯವರು. ನಾನು ಬರೀ ಲಿಂಗಾಯತ ಪರಂಪರೆ ಅಂತ ಹೇಳೋದಿಲ್ಲ, ಬಸವ ತತ್ವ ಶರಣ ತತ್ವದಲ್ಲಿ ನಂಬಿಕೆ ಇಟ್ಟ ಪ್ರತಿಯೊಬ್ಬ ವ್ಯಕ್ತಿಯೂ ಪರಿವರ್ತನೆಯಾದಾಗ, ವೆನ್ ಹೀಸ್ ಟ್ರಾನ್ಸ್ಫಾರ್ಮ್ಡ್, ಹೀ ಬಿಹೇವ್ಸ್ ಲೈಕ್ ಎ ಶರಣ. ನಾವು ಹೇಳ್ತಿಲ್ರಿ ಮೇಲ್ವರ್ಗದವ್ರು ಬಹಳ ಸಾಫ್ಟ್ ಇರ್ತಾರೆ, ನಯವಾಗಿ ನಡ್ಕೊಳ್ತಾರೆ, ಬಹಳ ಪೊಲೈಟ್ ಇರ್ತಾರೆ. ಇಲ್ಲ, ಯಾರಿಗೆ ಆ ಕಾನ್ಷಿಯಸ್ನೆಸ್, ಆ ವರ್ತನೆ ಅನ್ನೋದು ಜಾತಿ ಆಧಾರಿತ ಇಲ್ಲ, ಅದಕ್ಕೇನು ಚಾತುರ್ವರ್ಣ ಇಲ್ಲ, ಬ್ರಾಹ್ಮಣ ಕ್ಷತ್ರಿಯ ಶೂದ್ರ ವೈಶ್ಯ ಅನ್ನುವಂಥ ಏನಿದೆಯಲ್ಲ ಅದು ಅಲ್ಲಿ ಇಲ್ಲ, ಆ ನಿಯಮ ಅಲ್ಲಿಲ್ಲ. ಅಲ್ಲಿ ಅವನ ವರ್ತನೆಯ ಮೇಲೆ, ಅವನ ನುಡಿಯ ಮೇಲೆ, ಅವನ ಭಾಷೆಯ ಮೇಲೆ ಅವನ ಅರ್ಹತೆ ಗೊತ್ತಾಗುತ್ತೆ. ಹಿಸ್ ಎಬಿಲಿಟಿ ಈಸ್ ಕ್ಯಾಲ್ಕುಲೇಟೆಡ್ ಥ್ರೂ ದ ಲ್ಯಾಂಗ್ವೇಜ್ ವಿಚ್ ಈ ಯೂಸಸ್, ವೆದರ್ ಇಟ್ ಈಸ್ ಪೊಲೈಟ್, ಹಂಬಲ್, ಶಾರ್ಪ್, ಇರಿಟೇಟಿಂಗ್ ಆ್ಯಂಡ್ ಕಮಾಂಡಿಂಗ್. ಒಂದು ಶಬ್ದ ಇದೆಯಲ್ಲ, ಶಬ್ದಕ್ಕೆ ಎರಡು ಬಗೆ, ಸೌಂಡ್ ಆ್ಯಂಡ್ ಸೆನ್ಸ್. ಶರಣರಿಗೆ ಆ ಸೌಂಡ್ ಗೊತ್ತಿತ್ತು, ಸೆನ್ಸ್ ಗೊತ್ತಿತ್ತು. ಏನು ಪ್ರತಿಮೆಗಳು, ಎಷ್ಟೊಂದು ಅದ್ಭುತವಾದ ರೂಪಕಗಳು, ಸಣ್ಣ ವಚನಗಳು, ವಚನಗಳು ಬಹಳ ಸುದೀರ್ಘವಾಗಿರೋದಿಲ್ಲ, ಆದರೆ ಆ ಸಣ್ಣ ವಚನಗಳು ಹೇಳುವಂಥ ಅದರಲ್ಲಿ ಬರುವ ಎಲ್ಲ ಅಲಂಕಾರಗಳು, ಪ್ರತಿಮೆಗಳು, ರೂಪಕಗಳು ಹೇಗೆ ಹಿಡಿದಿಟ್ಟರು ಅಂದರೆ ಅದ್ಭುತವಾಗಿ ಹಿಡಿದಿಟ್ಟರು. ಹಾಗಾದರೆ ಇದು ಈ ಒಂದು ವರ್ತನೆಗೆ ಸಂಬಂಧಪಟ್ಟಂತೆ, ಇವರ್ ಬಿಹೇವಿಯರ್ ಆ್ಯಂಡ್ ಇವರ್ ಲ್ಯಾಂಗ್ವೇಜ್ ಅನ್ನುವಂಥ ಮಾತಿಗೆ ಸಂಬಂಧಪಟ್ಟಂತೆ ಬಸವಣ್ಣ ಮೊದಲು ಹೇಳ್ತಾರೆ. ನೀವು ಒಬ್ಬ ವ್ಯಕ್ತಿ ಬರ್ತಾರೆ ಅನುಭವ ಮಂಟಪ ಪ್ರವೇಶ ಮಾಡಬೇಕಾದ್ರೆ, ಅನುಭವ ಮಂಟಪದ ಶರಣರಿಗೆ ಸಂಸ್ಕಾರ ಗೊತ್ತಿರ್ತದೆ, ಸರಿಯಾಗಿ ವರ್ತನೆ ಮಾಡ್ತಾರೆ. ಅನುಭವ ಮಂಟಪದ ನಡವಳಿಗಳನ್ನು ನೋಡಲಿಕ್ಕೆ, ಪ್ರೊಸೀಡಿಂಗ್ಸ್ನ ನೋಡಲಿಕ್ಕೆ ಬರ್ತಾರಲ್ಲ. ನೀವು ವಿಧಾನಸೌಧದಲ್ಲಿ ಒಳಗೆ ಶಾಸಕರು, ಲೋಕಸಭಾ ಸದಸ್ಯರು, ಅಧಿಕಾರಿಗಳ ಲಾಂಜು, ಮತ್ತು ಮೇಲೆ ಪ್ರೇಕ್ಷಕರ ಗ್ಯಾಲರಿ ಇರುತ್ತಲ್ಲ, ಇಲ್ಲಿ ಕೂಡ ವ್ಯವಸ್ಥೆ ಇತ್ತು. ಶರಣ ಧರ್ಮದಲ್ಲಿ ನಡೆಯುವಂಥ ಕಲಾಪಗಳನ್ನು ನೋಡಲಿಕ್ಕೆ ಶರಣ ಧರ್ಮವನ್ನು ಸ್ವೀಕರಿಸದ ಜನ ಕೂಡ ಬರ್ತಾ ಇದ್ರು. ಆದರೆ ಕಲಾಪಗಳನ್ನು ನೋಡುವವರಿಗೆ ನಿಮ್ಮ ವರ್ತನೆ, ನಿಮ್ಮ ಶಕ್ತಿ ಸಾಮರ್ಥ್ಯ ಕೂಡ ಅರ್ಥ ಆಗಬೇಕು. ಈಗ ಮಕ್ಕಳಿಗೆ ವಿಧಾನಸಭೆಯ ಕಲಾಪಗಳನ್ನು ನಾವು ತೋರಿಸ್ಲಿಕ್ಕಾಗಂಗಿಲ್ಲ, ಲೋಕಸಭೆಯ ಕಲಾಪಗಳನ್ನು ತೋರಿಸ್ಲಿಕ್ಕಾಗಲ್ಲ, ಅಷ್ಟು ಚೀರಾಡ್ತಾರೆ, ಅಷ್ಟು ಒದರಾಡ್ತಾರೆ, ಅಷ್ಟು ಅನಾಗರಿಕವಾಗಿ ನಡ್ಕೊಳ್ತಾರೆ, ಅಂಗೀಕರ್ಕೊಳ್ತಾರೆ, ಕೂಗಾಡ್ತಾರೆ, ವಿಕೃತವಾಗಿ ವರ್ತಿಸ್ತಾರೆ. ಹಾಗಾಗಿ ಮೊದಲೊಂದು ಕಾಲಕ್ಕೆ ನಾವು ಸಣ್ಣವರಿದ್ದಾಗ ವಿಧಾನಸಭೆಯ ಕಲಾಪಗಳನ್ನು ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಿದ್ರು, ನೋಡ್ರಿ ಎಂಥ ಶಕ್ತಿಶಾಲಿ ಜನ ಒಂದು ವಿಷಯದ ಮೇಲೆ ಗಂಭೀರವಾಗಿ ಚರ್ಚೆ ಮಾಡ್ತಾರೆ. ಆ ರೀತಿ ಚರ್ಚೆಗಳಿಗೆ ಪಾರ್ಲಿಮೆಂಟೇರಿಯನ್ಸ್ ಡಿಬೇಟ್ ಅಂತ ಕರೀತಿದ್ರು. ಇವತ್ತೇನಿಲ್ಲ, ಯು ನೆವರ್ ಫೈಂಡ್ ದಟ್ ಇನ್ ಪ್ರೆಸೆಂಟ್ ಪೊಲಿಟಿಕಲ್ ಸಿಚುವೇಶನ್. ಯಾವಾಗ ಅನುಭವ ಮಂಟಪದ ಕೀರ್ತಿ ಎಲ್ಲ ಕಡೆ ಹರಡೋಕೆ ಶುರುವಾಯಿತು, ಜನ ಕುತೂಹಲದಿಂದ ಏನು ನಡೀತಿರ್ಬೇಕಪ್ಪ ಅನುಭವ ಮಂಟಪದಲ್ಲಿ, ಬಸವಣ್ಣನ ಈ ಅನುಭವ ಮಂಟಪಕ್ಕೆ ಯಾಕೆ ಜನ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ದೇಶಗಳಿಂದ ಕೂಡ ಬರ್ತಾರೆ? ರಾಜನ ಬೇಹುಕಾರಿಕೆಯ ಜನ ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಹೋದ್ರೆ ನೋಡ್ತಾರೆ ಅವರ ಆಚಾರ ವಿಚಾರ, ಅವರು ಬಳಸುವ ಭಾಷೆ, ಇಡೀ ಅನುಭವ ಮಂಟಪದ ಭಾಷೆ ಅಂದರೆ ಕಾವ್ಯಮಯ ಭಾಷೆ. ಅನುಭವ ಮಂಟಪದ ಭಾಷೆ ಅಂದರೆ ಅದ್ಭುತವಾದ ಅಸ್ಖಲಿತ ಭಾಷೆ. ಅದನ್ನು ನಿಯಂತ್ರಿಸುವಂಥ ಅಲ್ಲಮನಿಗಿರುವ ಅರ್ಹತೆ, ಗೆಳೆಯರೋರ್ವರು ನಾನು ಅಲ್ಲಮನ ಬಗ್ಗೆ ಇಟ್ಟುಕೊಂಡಿರುವ ವ್ಯಾಮೋಹಕ್ಕೆ ಪ್ರತಿಕ್ರಿಯೆಗೆ ಒಂದು ಸಲ ಹೇಳಿದರು, ಅಲ್ಲಮ್ಮ ಸ್ವಯಂ ಆತ್ಮಾವಲೋಕನಕ್ಕೆ ಹೆಚ್ಚು ಮಹತ್ವವನ್ನು ಕೊಡ್ತಾನೆ, ಮತ್ತೆ ಹೀ ಗಿವ್ಸ್ ಮೋರ್ ಇಂಪಾರ್ಟೆಂಟ್ ಇನ್ನರ್ ಜರ್ನಿ, ಸಾಮಾಜಿಕ ಒಂದು
ಸಮಾನತೆಯನ್ನು ತರಲಿಕ್ಕೆ ಅಲ್ಲಮನ ಪಾತ್ರ ಇಲ್ಲ ಅಂತ ಹೇಳಿದ್ರಿಲ್ಲ, ಹಾಗಿಲ್ಲ. ಅನುಭವ ಮಂಟಪದಲ್ಲಿ ಒಬ್ಬ ವೈಯಕ್ತಿಕ ಸಾಧನೆ ಅದು ಅಲ್ಲಮನದು. ಆದರೆ ಒಬ್ಬ ಸ್ಪೀಕರ್ ಆಗಿ, ಸ್ಪೀಕರ್ ಇಂದ ಪಾರ್ಲಿಮೆಂಟ್, ಬಹಳ ಗಟ್ಟಿ ನಿರ್ಣಯಗಳನ್ನು, ಗಟ್ಟಿ ಸಲಹೆಗಳನ್ನು, ಖಾರವಾದ ನಿರ್ಣಯಗಳನ್ನು ಅಲ್ಲಮ ಕೊಡ್ತಾ ಇದ್ದ. ಅಲ್ಲಿ ಗಟ್ಟಿಯಾಗಿ ಮಾತನಾಡುವ ಧ್ವನಿ ಅಂದರೆ ಅನುಭವ ಮಂಟಪದಲ್ಲಿ ಅಲ್ಲಮನದು. ನವೆಂಬರ್ 1 ನಮ್ಮ ಪೂಜ್ಯರು ಶೂನ್ಯ ಸಂಪಾದನೆ ಬಗ್ಗೆ ಮಾತಾಡ್ತಾರೆ. ನಾನು ತುಂಬ ಕುತೂಹಲಿಗನಾಗಿದ್ದೇನೆ. ಇಡೀ ಅನುಭವ ಮಂಟಪದ ಪ್ರೊಸೀಡಿಂಗ್ಸ್ ನಮಗೆ ಗೊತ್ತಾಗು ಅಲ್ಲಮನ ನಿರ್ಣಯಗಳ ಮೇಲೆ. ನಾಳೆ ಇಂಥ ವಿಷಯದ ಕುರಿತು ಚರ್ಚೆ ಮಾಡೋಣಪ್ಪ, ನೀವೆಲ್ಲರೂ ಪ್ರಿಪೇರ್ ಆಗಿ ಬನ್ನಿ ಅಂದಾಗ ಎಲ್ಲರೂ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಮಂಡಿಸ್ತಾ ಇದ್ರು. ಅದೇ ಅವರು ಮಂಡಿಸಿದ ಎಲ್ಲ ಅಭಿಪ್ರಾಯಗಳನ್ನು ಅಲ್ಲಮ ಗಾಢವಾಗಿ ಕೇಳಿ, ಆಳವಾಗಿ ಕೇಳಿ, ಹಾಂ ನೀವು ಮಂಡಿಸಿದ ವಿಚಾರ ಬಹುಮತದ ಒಪ್ಪಿಗೆಯನ್ನು ಪಡೆದಿದೆ ಅಂದಮೇಲೆ ಚನ್ನಬಸವಣ್ಣ ಅದನ್ನು ದಾಖಲಿಸ್ತಿದ್ರು. ಇಟ್ ಈಸ್ ಎ ಪಾರ್ಲಿಮೆಂಟರಿ ಈಸ್ ಎಕ್ಸೆಪ್ಟೆಡ್ ದಿ ಐಡಿಯಾ ಆಫ್ ಸೋ ಅಂಡ್ ಸೋ ಅಂತ ಸ್ವೀಕಾರ ಮಾಡಿದ ಮೇಲೆ ದಾಖಲಾಗ್ತಿತ್ತು. ಇದು ಇಡೀ ಶೂನ್ಯ ಸಂಪಾದನೆಯನ್ನು ಓದಿದ ಮೇಲೆ ನಮಗೆ ಒಂಥರ ಖುಷಿಯಾಗುತ್ತೆ, ರೋಮಾಂಚನ ಆಗುತ್ತೆ. ಹೌದಲ್ಲಪ್ಪ, ಎಷ್ಟು ಅದ್ಭುತವಾದ ಪಾರ್ಲಿಮೆಂಟೇರಿಯನ್ ಪರಿಕಲ್ಪನೆಯನ್ನು ನಾವು ಅದೇ ಮಾದರಿಯಲ್ಲಿ ಇವತ್ತಿನ ನಮ್ಮ ವರ್ತಮಾನದ ಪಾರ್ಲಿಮೆಂಟ್ ಇದೆ. ಯಾರಾದರೂ ಆಡವಾರದ ಶಬ್ದವನ್ನು ಪಾರ್ಲಿಮೆಂಟ್ನಲ್ಲಿ ಬಳಸಿದರೆ ದಟ್ ವರ್ಡ್ ಈಸ್ ಅನ್ಪಾರ್ಲಿಮೆಂಟೇರಿಯನ್, ಅದನ್ನು ತೆಗೆದುಹಾಕ್ರಿ, ಕಡತದಿಂದ ತೆಗೆದುಹಾಕ್ರಿ ಅಂತ ಹೇಳ್ತಾರೆ. ಸೊ ಕಡತಕ್ಕೆ ಸೇರಿಸುವ, ಕಡತಕ್ಕೆ ಹಾಕುವ ಕೆಲಸವನ್ನು ಚನ್ನಬಸವಣ್ಣ ಮಾಡ್ದ ಅನ್ನೋದನ್ನು ಅನೇಕ ವಚನಗಳ ಮೂಲಕ ಗೊತ್ತಾಗ್ತದೆ. ಹಾಗಾದ್ರೆ ನಾ ಇಷ್ಟೆಲ್ಲ ಪೀಠ ಕೇಳಿದೆ, ಯಾವ ವಚನ ಇರಬಹುದು ಅನ್ನೋದನ್ನು ನಿಮಗೆಲ್ಲ ಗೊತ್ತು, ನಾನು ಯಾವ ವಚನವನ್ನು ಉಲ್ಲೇಖಿಸಬಹುದು ಅಂತ ಗೊತ್ತು. ಅದು ಬಹಳ ಸರಳವಾಗಿರುವಂಥ, ಆಚರಣೆಗೆ ಅಷ್ಟೇ ಕಠಿಣವಾಗಿರುವಂಥ ವಚನ. ನುಡಿದರೆ ಮುತ್ತಿನ ಹಾರದಂತಿರಬೇಕು. ಇಟ್ ಈಸ್ ದಿ ಫಸ್ಟ್ ಅಟರೆನ್ಸ್ ಆಫ್ ಎ ಮ್ಯಾನ್. ಅಂದರೆ ಶರಣು, ಶರಣಾರ್ಥಿ, ಅವನು ಯಾರು ಪರಿಚಿತ ಇರಲಿ ಅಪರಿಚಿತ ಇರಲಿ, ಶರಣ ಇರಲಿ ಶರಣ ಇರದೇ ಇರಲಿ, ಶರಣು ಶರಣಾರ್ಥಿ ಅನ್ನುವಂಥದ್ರಿಂದ ಅವನ ಮನಸ್ಸು ಒಂಥರ ಉಲ್ಲಸಿತವಾಗಬೇಕು. ನಾವು ಭಾಳಷ್ಟು ಭಯ ಆತಂಕ ಇಟ್ಕೊಂಡು ಫ್ಲೈಟ್ನಲ್ಲಿ ಹೋಗ್ತಿರ್ತೀವಿ, ಪ್ಲೀಸ್ ವೆಲ್ಕಮ್ ಅಂತ ಆ ಏರ್ ಹೋಸ್ಟೆಸ್ ನಗುಮುಖದಿಂದ ಕರೆದ ಕೂಡಲೇ ನಮ್ಗೆ ಅರ್ಧ ಖುಷಿಯಾಗುತ್ತೆ. ಓ ಇಲ್ಲಿ ಪ್ರೀತಿಯಿಂದ ಮಾತಾಡ್ಸೋರು ಅದಾರಪ್ಪ ಅಂತ. ಹಾಗೆ ಅಲ್ಲಿ ನಾವೇನು ಕಾಣ್ತೀವಿ ಅಂದರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು. ಅಂದರೆ ಈ ಒಂದು ನಿಯಮವನ್ನು ಕಮ್ಯುನಿಕೇಷನ್ ಸ್ಕಿಲ್ಸ್ ಅಂತ ಕರಿತೇನೆ. ವಾಟ್ ಆರ್ ದ ಥಿಂಗ್ಸ್ ಇನ್ ಯುವರ್ ಕಮ್ಯುನಿಕೇಷನ್ ಸ್ಕಿಲ್? ಮೇ ಐ ಕಮ್ ಇನ್ ಅಂತ ಕೇಳುವಂಥ ಒಂದು ಪದ ಸೃಷ್ಟಿಯಾಯಿತು. ನಾನು ಒಳಗಡೆ ಬರಬಹುದೇ? ಕೆಲವರು ಒಳಗೆ ನುಗ್ಗಿದ ಮೇಲೆ ಕೇಳ್ತಾರೆ, ಮೇ ಐ ಕಮ್ ಇನ್ ಸರ್ ಅಂತ ಚೇರ್ ಹೇಳ್ಕೊಂಡ್ಮೇಲೆ. ಅದಲ್ಲ, ಕೇಳಿ ಆ ವ್ಯಕ್ತಿ ಒಂದು ಸೈನನ್ನು ಕೊಟ್ಟಮೇಲೆ ಹಿಂಗೆ ಅಂದಮೇಲೆ ಒಳಗಡೆ ಬರಬೇಕು. ಹಾಗೆ ಆ ಮೇ ಕಮ್ ಇನ್ ಹೇಗೋ ಹಾಗೆ ಅನೇಕ ಸಂಗತಿಗಳು ಸಾಫ್ಟ್ ಸ್ಕಿಲ್ನಲ್ಲಿ ಚರ್ಚೆ ಆಗ್ತಾವೆ. ಹೀಗೆ ಒಬ್ಬರು ಚರ್ಚೆ ಮಾಡ್ತಿರ್ಬೇಕು, ನಮಗೆಲ್ಲ ಯಾಕೆ ಬೇಕ್ರಿ ಸಾಫ್ಟ್ ಸ್ಕಿಲ್ಲು? ನಾವೇನಾರ ವಸ್ತುಗಳನ್ನು ಮಾರಾಟ ಮಾಡೋಕೆ ಹೋಗ್ತೀವಿ, ವಿ ಡೋಂಟ್ ಮಾರ್ಕೆಟ್ ಎನಿಥಿಂಗ್. ನಾವು ಬದುಕಿನಲ್ಲಿ ಏನಾರ ಮಾರಾಟ ಮಾಡಿದರೆ ಮಾತ್ರ ನಾವು ನಯವಾಗಿ ಮಾತಾಡ್ಬೇಕಂತಲ್ಲ, ಇಡೀ ನಮ್ಮ ಬದುಕಿನ ವರ್ತನೆ ಮಾನಸಿಕವಾಗಿ ಇನ್ನೊಬ್ಬ ವ್ಯಕ್ತಿ ಮೇಲೆ ಹೇಗೆ ಗಾಢವಾದ ಪರಿಣಾಮವನ್ನು ಬೀರ್ತದೆ ಅನ್ನೋದು ಕೂಡ ಅಷ್ಟೇ ಮುಖ್ಯ. ಮನೆಗೆ ಸೌಜನ್ಯ ಸದನ ಅಂತ ಬೋರ್ಡ್ ಹಾಕಿರ್ತಾರೆ, ಶರಣು ಶರಣಾರ್ಥಿ ಅಂತ ಬರೆದಿರ್ತಾರೆ, ಅದ್ರ ಕೆಳಗಡೆನೆ ನಾಯಿಗಳಿವೆ ಎಚ್ಚರಿಕೆ ಅಂತ ಬರೆದಿರ್ತಾರೆ. ಎಂಥ ಕಾಂಟ್ರಡಿಕ್ಷನ್ ನೋಡ್ರಿ. ಯಾವ ವ್ಯಕ್ತಿ ಒಂದು ಮನೆಗೆ ಖುಷಿಯಿಂದ ಪ್ರವೇಶ ಮಾಡ್ಬೇಕಂತ ಬಯಸ್ತಾನೆ, ನಾಯಿಗಳಿವೆ ಎಚ್ಚರಿಕೆ ಅನ್ನುವಂಥ ಬೋರ್ಡನ್ನು ನೋಡ್ತಾನೆ, ಅವನು ಅಲ್ಲೇ ನಿಂತು ಜೋರಾಗಿ ಅವರ ಹೆಸರನ್ನ ಹಿಡಿದು ಕೂಗ್ತಾನೆ. ಯಾಕಂದ್ರೆ ಆ ಗೇಟ್ಗೆ ನಾಯಿಗಳಿವೆ ಎಚ್ಚರಿಕೆ ಇರ್ತದೆ, ಅಲ್ಲಿ ಬೆಲ್ ಇರೋದಿಲ್ಲ, ಅವನು ಕೂಗಬೇಕು. ಇವರು ಮನೆಯವರು ಮನೆ ಒಡೆಯ ಒಡತಿ ಬಂದು ಬಾಗಿಲಾಗಿ ತೆಗೆದು ಆ ನಾಯಿ ಐತೆ ಅನ್ನೋದನ್ನು ಕನ್ಫರ್ಮ್ ಮಾಡ್ಕೊಂಡ್ಮೇಲೆ ಒಳಗಡೆ ಕರಿಬೇಕು. ಅದಕ್ಕೆ ನಾನೊಂದು ಪದ್ಯದಲ್ಲಿ ತಮಾಷೆಯಾಗಿ ಬರೆದೆ, ಬಹಳ ದೊಡ್ಡ ಶ್ರೀಮಂತರ ಮುಂದೆ ನಾಯಿಗಳಿವೆ ಎಚ್ಚರಿಕೆ ಅನ್ನುವಂಥ ಒಂದು ನಾಮಫಲಕ ಇತ್ತು. ನಿಧಾನವಾಗಿ ಬಾಗಿಲನ್ನು ತೆಗೆದು ನಾಯಿ ಹುಡುಕುತ್ತಾ ಒಳಗೆ ಪ್ರವೇಶಿಸಿದೆ, ಅಲ್ಲಿ ನಾಯಿ ಇರಲಿಲ್ಲ. ಕರೆಗಂಟೆ ಒತ್ತಿದಾಗ ಮನೆಯ ಮಾಲೀಕ ಹೊರಬಂದು ನನ್ನ ಕಡೆ ಕೆಕ್ಕರಿಸಿ ನೋಡಿ ಮಾತನಾಡಿದಾಗ ಅರ್ಥವಾಯಿತು, ಹೌದು ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ, ಹೌದು ಇಲ್ಲಿ ನಾಯಿಗಳಿವೆ ಎಚ್ಚರಿಕೆ. ಏನು ಹೇಳಿ, ಆ ವ್ಯಕ್ತಿಯ ವರ್ತನೆಯೇ ನಾಯಿಗಳಿವೆ ಎಚ್ಚರಿಕೆ ಅನ್ನೋದಕ್ಕೆ ಸರಿಸಮಾನವಾಗಿತ್ತು. ಅಂಥ ಕಹಿ ಅನುಭವವನ್ನು ಎಷ್ಟೋ ಸಲ ನೀವು ಬಹಳ ದೊಡ್ಡವರು ಅಂದ್ಕೊಂಡವ್ರ ಮನೆಗೆ ಹೋದಾಗ, ಸಾಮಾಜಿಕವಾಗಿ ಹೆಸರು ಮಾಡಿದವ್ರ ಮನೆಗೆ ಹೋದಾಗ ಅನುಭವಿಸ್ತೀರಿ. ಕೆಲಸ ನನ್ನದಿರುತ್ತೆ, ನಾನು ದೊಡ್ಡವ್ರ ಮನೆಗೆ ಹೋಗಿರ್ತೀನಿ, ಅವ್ರು ಯಾವ ರೀತಿ ವರ್ತನೆ ಮಾಡಿದ್ರೂ ನಾನು ಸಹಿಸ್ಕೋಬೇಕು.
ಆದರೆ ಬಸವಣ್ಣ ಹೇಳ್ತಾರೆ ಅದು ನಿಮ್ಮ ವೈಯಕ್ತಿಕ ವಿಷಯ. ಅನುಭವ ಮಂಟಪದಲ್ಲಿ ಪ್ರವೇಶಿಸುವ ಯಾವುದೇ ವ್ಯಕ್ತಿಗೆ ನೋವು ಆಗದ ರೀತಿಯಲ್ಲಿ ನಮ್ಮ ಶರಣರು ನಡೆಕೊಳ್ಳಬೇಕು. ನೋಡಿದರೆ ಮುತ್ತಿನ ಹಾರ ನೋಡಿ, ನೀವು ಸೂಕ್ಷ್ಮವಾಗಿ ಮಾತಾಡ್ರಿ ಅಂದ್ರೆ ಸಾಕು. ಸೂಕ್ಷ್ಮ ಮನುಷ್ಯನ ಮನಸ್ಸು ಹೇಗಿದೆ ಅಂದ್ರೆ ಮ್ಯಾನ್ ಈಸ್ ವೆರಿ ಎಂಟೈರ್ಲಿ ಡಿಫರೆಂಟ್ ಅನಿಮಲ್. ಅವನಿಗೆ ಪ್ರತಿಮೆಗಳನ್ನು ಬಳಸಿ ಹೇಳಿದಾಗನೇ ಅರ್ಥ ಆಗುತ್ತೆ. ಮ್ಯಾನ್ ಈಸ್ ಸೋ ಸೆನ್ಸಿಟಿವ್, ಹೀ ರಿಯಾಕ್ಷನ್ಸ್ ವಿತ್ ಸಿಮಿಲೀಸ್ ಯೂಸ್ಡ್ ಅಂಡ್ ಇಮೇಜ್ ಮೆಟಾಫರ್ಸ್ ಯೂಸ್ ದೇರ್. ಎಷ್ಟು ಹೆಂಗಿರ್ಬೇಕು ನಿನ್ನ ಮಾತಂದ್ರೆ ಮುತ್ತಿನ ಹಾರ ಪೋಣಿಸ್ತಂಗಿರ್ಬೇಕು. ಮುತ್ತಿನ ಹಾರ ಅಂದ ತಕ್ಷಣ ಒಂದು ಕಲ್ಪನೆ ಬಂತು, ಯಾಕಂದ್ರೆ ಅದು ರಾಜಸತ್ತೆಯ ಯುಗ. ನಾವೇನೀಗ ಮೊದಲು ಅವ್ರಂಗ್ ನಾವೇನು ಆಭರಣಗಳನ್ನು ಹಾಕೋದಿಲ್ಲ. ಮುತ್ತಿನ ಹಾರ, ಬಂಗಾರದ ಚೈನು, ಚಿನ್ನದ ಕಿರೀಟ, ದೊಡ್ಡ ರೋವ್ ಇರುವಂತಹ ಬಟ್ಟೆಗಳು ಅದೆಲ್ಲ ಹಾಕ್ತಿದ್ರು. ಈಗ ಅಂಥದ್ದೇನಿಲ್ಲ, ಭಾಳ ಸರಳವಾಗಿರ್ತೀವಿ. ಆ ಮುತ್ತಿನ ಹಾರ ಅಂದ ತಕ್ಷಣನೇ ಅವನಿಗೆ ಗೊತ್ತಾಯ್ತು ನೋಡಿ, ಓಹೋ ಅಷ್ಟು ನೀಟ್ ಇರ್ಬೇಕಾ. ಆಮೇಲೆ ಕೆಲವರು ಪ್ರಶ್ನೆ ಮಾಡ್ತಾರೆ, ಅಷ್ಟು ನೀಟಾಗಿ ಮಾತಾಡುವಂಥ ಅವಶ್ಯಕತೆ ಇದೆಯಾ? ಇದೆ. ನಿನ್ನ ಪ್ರತಿಯೊಂದು ಮಾತು ಎದುರಿಗಿರುವ ವ್ಯಕ್ತಿಯ ಮೇಲೆ ಅದು ಲೈಕ್ ಎ ಸೌಂಡ್. ನಮಗೆ ಒಂದು ವೇಗ ಇದೆ, ಫಿಸಿಕ್ಸ್ನಲ್ಲಿ ಸೌಂಡ್ ಇದೆಯಲ್ಲ, ನಮ್ಮ ಕಣ್ಣಿಗೆ ಕಾಣಲ್ಲ, ಆದ್ರೆ ಬಂದು ನನ್ನ ಕಿವಿಗೆ ಅಪ್ಪಳಿಸ್ತದೆ. ನಾವು ಗ್ಲಾಸ್ ಎಷ್ಟೊಂದು ಕುಂತು ಒಮ್ಮೆ ಜೋರಾಗಿ ಮಾತಾಡಿದಾಗೂ ಹೊರಗೆ ನಾವು ನಿಮಗೆ ಕೇಳಲ್ಲ. ಹಾಗೆ ದ್ಯಾಟ್ ಸೌಂಡ್ ಕ್ರಿಯೇಟ್ಸ್ ಎ ಸೆನ್ಸ್ ಇನ್ ಹಿಸ್ ಮೈಂಡ್. ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿ ಬರುವ ಮೊಟ್ಟ ಮೊದಲ ಆಯಾಮ ಅಂದ್ರೆ ಅದೇ ನೀನು ಹೇಗೆ ಮಾತಾಡ್ತಿ, ಹಲೋ ಅಂದ ತಕ್ಷಣ ನೀನು ಹೇಗೆ ರಿಯಾಕ್ಟ್ ಮಾಡ್ತಿ. ಇವನ್ ಮೊಬೈಲ್ನಲ್ಲಿ ಹಲೋ ಅಂದ ತಕ್ಷಣ ಅವರು ಏನು ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅವ್ರ ಮನಸ್ಥಿತಿ ಗೊತ್ತದ. ಆ ಹಲೋ ಹೇಳಿ ಅಂತಾರೋ, ಆ ಹೇಳಿ ಯಾರು ಮಾತಾಡೋದು ಅಂತ ಕೇಳ್ತಾರೋ, ಹೆಸರು ಗೊತ್ತಿದ್ರೆ ಹೇಳಿ ಶರಣ್ರೆ ಅಂತಾರೋ ಅನ್ನೋದ್ರ ಮೇಲೆ ನಿನಗೆ ಮುಂದಿನ ಮಾತು ಬರ್ತದೆ. ಆ ಹೇಳ ಯಾಕೆ ಮಾಡಿದ್ದಿ ಅಂದರೆ ಮುಂದಿನ ಮಾತು ಹೇಳೋದೇ ಇಲ್ಲ. ಆಧುನಿಕ ದಿನದ ಮೊಬೈಲ್ಗಳ ತಮಾಷೆಗಳನ್ನು ನಾನು ಹೇಳ್ತಿರ್ತೀನಿ. ಒಬ್ಬ ವ್ಯಕ್ತಿ ಬಸ್ ಸ್ಟ್ಯಾಂಡಲ್ಲಿ ನಿಂತ್ಕೊಂಡು ಮಾತಾಡ್ತಿರ್ತಾನೆ, ನಾನು ಈ ವಿಷಯ ನಿನಗಷ್ಟೇ ಹೇಳಕ್ಕತ್ತಿದ್ದೀನಿ, ಯಾರಿಗೂ ಹೇಳಿಲ್ಲ, ಇದು ಭಾಳ ಪರ್ಸ್ನಲ್, ನೀನು ಈ ವಿಷಯನ ಯಾರಿಗೂ ಹೇಳಬೇಡ ಅಂತ ಮೊಬೈಲ್ನಲ್ಲಿ ಹೇಳ್ತಿರ್ತಾನೆ. ಅದು ಹೇಳೋ ವ್ಯಕ್ತಿ ಯಾವುದೋ ದೂರ ದೂರಲ್ಲಿದ್ದರೂ ಇಲ್ಲಿರೋರಿಗೆಲ್ಲ ಕೇಳಿಸ್ತಿರ್ತದೆ. ಇನ್ಸೆನ್ಸಿಬಲ್ ರಿಯಾಕ್ಷನ್ಸ್ ಆಫ್ ಎ ಮ್ಯಾನ್ ಕೆನಾಟ್ ಬಿ ಟಾಲರೇಟೆಡ್ ಇನ್ ಕಮ್ಯುನಿಕೇಷನ್ ವರ್ಲ್ಡ್ ಆ್ಯಂಡ್ ಪೀಪಲ್ ಶುಡ್ ಸ್ಪೀಕ್ ಇನ್ ಎ ಲೋ ಟ್ಯೂನ್. ನಿಧಾನವಾಗಿ ಮಾತಾಡಬೇಕು, ಮಂದಸ್ಮಿತರಾಗಿ ಮಾತಾಡಬೇಕು. ನೋಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು. ಅಂದರೆ ಆ ಮಾತಿನಲ್ಲಿ ಮುತ್ತಿನ ಹಾರದಷ್ಟು ಸೂಕ್ಷ್ಮತೆ ಜೊತೆಗೆ ಒಂದು ಹೊಳಪು, ಆರ್ಟಿಕ್ಯುಲೇಷನ್ ಅಂತ ಕರೀತಾರೆ. ಕೆಲವರಿಗೆ ವಾಟ್ಸ್ ಯುವರ್ ನೇಮ್ ಅಂತ ಕೇಳ್ತೀವಿ, ಅವ್ರು ಗುನು 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 ಮಾಡ್ತಾರೆ, ಹೇಳ್ತಾರೆ ಹೆಸರೇನು. ಮತ್ತೆ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ನಿಮ್ಮ ಹೆಸರೇನ್ರಿ ಅಂದ್ರೆ ನಂದ್ರೆ ಅಂತಾರೆ. ನನ್ನ ಹೆಸರ? ಅರೆ ನಾನು ಕೇಳಿರೋದ ನಿನ್ನ ಹೆಸರು, ಮತ್ತೆ ನನ್ನ ಹೆಸರು ಅಂತ ಕೇಳಿ ಮತ್ತೊಂದು ಇನ್ನೊಂದು ಪ್ರಶ್ನೆಯನ್ನು ಹುಟ್ಟುಹಾಕಿ ನನ್ನ ಹೆಸರ ಅಂತ ಕೇಳಿ ಆಭಾಸವನ್ನು ಉಂಟು ಮಾಡೋದೇನು ಅಂದ್ರೆ ಅದನ್ನ ಬಾಲ್ಯದಿಂದಲೂ ನಾವು ನಮ್ಮ ಮಕ್ಕಳಿಗೆ ಅಥವಾ ಒಂದು ವ್ಯವಸ್ಥೆಯಲ್ಲಿ ನೀಡುವಂಥ ಸಂಸ್ಕಾರ. ದೇರ್ ಶುಡ್ ಬಿ ಶೈನಿಂಗ್ ಇನ್ ಯುವರ್ ವರ್ಡ್ಸ್. ಅದರಲ್ಲೂ ಸಾರ್ವಜನಿಕ ಕ್ಷೇತ್ರದಲ್ಲಿ ಇರುವಂತಹ ಜನರ ಮಾತು ನೋಡಿ, ಇಲ್ಲಿ ಪ್ರತಿಯೊಬ್ಬ ಶರಣರು ಸಾರ್ವಜನಿಕ ಬದುಕಿನಲ್ಲಿ ತಮ್ಮ ಹಿರಿಮೆ ಮತ್ತು ಘನತೆಯನ್ನು ಹೆಚ್ಚಿಸಿಕೊಂಡಂಥವರು ಸಾಮಾನ್ಯರಲ್ಲ. ಜಾತಿಯಿಂದ ಅಂತಸ್ತಿನಿಂದ ಅವರು ಸಾಮಾನ್ಯರು ಇರಬಹುದು, ಕೆಳಸ್ತರದಿಂದ ಬಂದಿರಬಹುದು. ಸುಳೆ ಸಂಕವೇ, ಹಡಪದ ಅಪ್ಪಣ್ಣ, ವೃತ್ತಿಯಿಂದ ಅವರು ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಿರ್ಬೋದು, ಮಡಿವಾಳ ಮಾಚಿದೇವ. ಅವರ ಜಾತಿ ವೃತ್ತಿ ಇಲ್ಲಿ ಮುಖ್ಯ ಆಗೋದಿಲ್ಲ. ಅನುಭವ ಮಟ್ಟಕ್ಕೆ ಬಂದಮೇಲೆ ಅವರೆಲ್ಲರೂ ಒಂದೇ. ಅವರ ಧ್ವನಿ, ಅವರ ಸಂಸ್ಕಾರ, ಅವರ ವರ್ತನೆ ಸಮಾನವಾಗಿರುತ್ತೆ. ನೀವು ಅವರ ಮಾತಿನ ಮೇಲೆ, ಅವರ ವರ್ತನೆ ಮೇಲೆ ಅವರ ಜಾತಿಯನ್ನು ಕಂಡು ಹಿಡಿಯಲಿಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಂದು ಪ್ರಬುದ್ಧತೆಯನ್ನು ಬಸವಣ್ಣ ಕಲಿಸಿರ್ತಾರೆ. ಮಾಣಿಕ್ಯದ ದೀಪ್ತಿ ನೋಡಿ, ಎರಡನೇ ಹೋಲಿಕೆ, ಮುತ್ತಿನ ಹಾರ ಮಾಣಿಕ್ಯದ ದೀಪ್ತಿ. ನಮಗೆ ಆಗಿನ ಕಾಲದ ಜನ ಮಾಣಿಕ್ಯವನ್ನು ಯೂಸ್ ಬಳಸ್ತಾ ಇದ್ರು. ದೇ ಆರ್ ಆಲ್ ದ ಸ್ಟೋನ್ಸ್ ವಿಚ್ ಆರ್ ರಿಫ್ಲೆಕ್ಟಿಂಗ್ ದಿ ರಿಚ್ನೆಸ್ ಆಫ್ ಲೈಫ್. ಶ್ರೀಮಂತಿಕೆಯನ್ನು ಪ್ರತಿನಿಧಿಸಬೇಕು, ಮತ್ತು ಅವು ಆಕರ್ಷಣೆ ಟು ಅಟ್ರ್ಯಾಕ್ಟ್. ಯಾಕೆ ಅಷ್ಟು ಆಭರಣಗಳನ್ನು ಹಾಕ್ಕೊಳ್ತೀವಿ ನಾವು? ಮನುಷ್ಯ ಮೂಲಭೂತವಾಗಿ ಏನ್ ಅಟೆನ್ಷನ್ ಸೀಕರ್. ಮನುಷ್ಯ ಯಾಕೆ ಮದುವೆ ಇತ್ಯಾದಿ ಸಮಾರಂಭಗಳಲ್ಲಿ ಆಭರಣಗಳನ್ನು ಧರಿಸ್ತಾರೆ? ಈಗಂತೂ ಬಿಡಿ, ಮೇಕಪ್ ಸಲೂನ್ ಅನ್ನುವಂಥ
ಅದಕ್ಕೆ ದೊಡ್ಡ ದೊಡ್ಡ ಲಕ್ಷಗಟ್ಟಲೆ ಖರ್ಚು ಮಾಡಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಆಕರ್ಷಣ ಕೇಂದ್ರವಾಗಿದ್ದಾಗ ಹಿ ಶುಡ್ ಬಿ ಡಿಸಿಪ್ಲಿನ್. ಕೆದರಿದ ತಲೆ ಹೆಂಗೆಗೂ ಇರೋಕ್ಕಾಗಲ್ಲ. ನಾನೇ ಕಾರ್ಯಕ್ರಮಗಳು ಹೋಗ್ಬೇಕಾದ್ರೆ ತೊಡುವಂಥ ಹುಡುಗಿಗಳು ಬೇರೆ, ಮನೆಯಲ್ಲಿದ್ದಾಗಿರುವಂಥ ಬೇರೆ. ಇಟ್ ಈಸ್ ನಾಟ್ ಎ ಕ್ಯಾಜುವಲ್ ಅಪ್ರೋಚ್. ಹಾಗೆ ಆ ಆಭರಣಗಳು ಅಟೆನ್ಷನ್ ಸೀಕಿಂಗ್ ಇದ್ರೂ ಕೂಡ ಅದು ಆ ಆಭರಣ ಕೂಡ ಸುಂದರವಾಗಿರಬೇಕು. ಅದರಲ್ಲಿ ಇನ್ನೊಂದು ಅಂಶ ಡ್ರೆಸ್ ಸೆನ್ಸ್. ಉಡುಗೆ ತೊಡುಗೆ ಡ್ರೆಸ್ ಸೆನ್ಸ್, ಸ್ಮೈಲ್ ಬಗ್ಗೆ ಹೇಗೆ ಒಂದು ದೊಡ್ಡ ಸುದೀರ್ಘವಾದ ಚರ್ಚೆ ಆಗ್ತದೆ, ಡ್ರೆಸ್ ಸೆನ್ಸ್ ಬಗ್ಗೆನೂ ಸುದೀರ್ಘವಾಗಿ ಇರೋ ಚರ್ಚೆ. ನಾನು ಸರಿಯಾಗಿ ಬಟ್ಟೆ ಹಾಕ್ಕೊಂಡಿರ್ಬೋದು, ಎದುರಿಗಿರೋ ವ್ಯಕ್ತಿ ಸರಿಯಾಗಿ ಬಟ್ಟೆ ಹಾಕ್ಕೊಂಡಿರಲಿಲ್ಲ, ಅವನ ಉಡುಗೆ ತೊಡುಗೆ ನೀಟಾಗಿರಲಿಲ್ಲ ಅಂದ್ರೆ ನನಗೆ ಸಂಕೋಚ ಆಗುತ್ತೆ, ಅವ್ರಿಗೆಲ್ಲ ಅವ್ರಿಗೇನು ಸಂಕೋಚ ಆಗದೆ ಇರಬಹುದು. ಆದ್ರೆ ನನಗೆ ಭಾಳ, ನಮಗೆ ಭಾಳ ಸಂಕೋಚ ಆಗುತ್ತೆ ಅದನ್ನು ನೋಡ್ಬೇಕಲ್ಲ, ನಮಗೆ ಭಾಳ ಸಂಕೋಚ ಆಗುತ್ತೆ. ಅದಕ್ಕೆ ಹೇಳ್ತಾರೆ ಯು ಶುಡ್ ಯು ಆರ್ ಯು ಹ್ಯಾವ್ ಟು ಡೂ ಆಲ್ ಥಿಂಗ್ಸ್ ನಾಟ್ ಫಾರ್ ಯು, ಯು ಹ್ಯಾವ್ ಟು ಮೇಂಟೈನ್ ದೀಸ್ ಥಿಂಗ್ಸ್ ಆಸ್ ಎ ಪ್ರೋಟೋಕಾಲ್ ಟು ಅದರ್ಸ್. ವೆನ್ ಯು ಆರ್ ಎಂಟರಿಂಗ್ ಇನ್ ಟು ಸೋಷಿಯಲ್ ಲೈಫ್, ವೆನ್ ಯು ಆರ್ ಎಂಟರಿಂಗ್ ಇನ್ ಟು ಪ್ರೊಫೆಷನಲ್ ಲೈಫ್, ವೃತ್ತಿ ಬದುಕು ಮತ್ತು ಸಾರ್ವಜನಿಕ ಬದುಕಿಗೆ ಹೋದಾಗ ನೀನು ಆ ಒಂದು ಡಿಗ್ನಿಟಿಯನ್ನು, ಆ ವ್ಯವಸ್ಥೆಯನ್ನು ಮೇಂಟೈನ್ ಮಾಡಬೇಕು. ಇವತ್ತಿಗೂ ನಾವೆಲ್ಲ ಶರಣ ಶರಣೆಯರನ್ನು ಕಲ್ಪನೆ ಮಾಡಿಕೊಂಡಾಗ ಮನಸ್ಸಿಗೆ ಮುದ ಅನ್ನಿಸ್ತವೆ. ಅವರು ಹಾಕಿರೋ ಬಟ್ಟೆ, ಅವ್ರು ನಿಂತಿರೋ ಗೆಸ್ಚರ್, ಅಲ್ಲಿಯ ಮಹಿಳೆಯರು, ಶರಣೆಯರು, ವಿಭೂತಿ, ಮೈತುಂಬ, ಸೆರಗು, ಅದನ್ನು ಭಾಳ ಅದ್ರಿಗೇನು ದೊಡ್ಡ ಶರಣಮ್ಮ ಆಗೇ ಅಲ್ಲ ಅಂತ ಕ್ರಿಟಿಸೈಸ್ ಮಾಡ್ತಾರೆ. ಅದು ಶರಣಮ್ಮ ಆಗೋದಂದ್ರೆ ಅರ್ಥ ಅದಕ್ಕೆ ಭಾಳ ಒಂದು ಸದುವಿನಯದ ಪ್ರತೀಕವಾಗಿರುವಂಥ ವ್ಯಕ್ತಿತ್ವವನ್ನು ನಾವು ರೂಪಿಸಿಕೊಂಡಾಗ ಸಹಜವಾಗಿ ಬದುಕ್ತೀವಿ. ಬಸವಣ್ಣ ಹೇಳ್ತಾನೆ ಅದು ನಿಮ್ಮ ಸಹಜ ಬದುಕಾಗಬೇಕು, ನಿಮ್ಮ ಸಹಜ ವರ್ತನೆ ಆಗಬೇಕು, ವೈಯಕ್ತಿಕ ಸಾರ್ವಜನಿಕ ಮತ್ತು ವೃತ್ತಿ ಬದುಕಿನ ಸಮೀಕರಣವಾಗಬೇಕು. ಅದಕ್ಕೆ ಏನಂತೆ, ಸಿಂಕ್ರನೈಸೇಷನ್ ಆಫ್ ಆಲ್ ಲೈವ್ಸ್, ಪರ್ಸನಲ್ ಪ್ರೊಫೆಷನಲ್ ಆ್ಯಂಡ್ ಇವನ್ ಯುವರ್ ಸೋಷಿಯಲ್ ಲೈಫ್. ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು. ಆವಾಗ ಆ ಕಾಲಕ್ಕೆ ಆ ಸ್ಫಟಿಕದ ಸಲಾಖೆಯನ್ನು ಬೇರೆ ಬೇರೆ ಕಾಂಟೆಕ್ಸ್ಟ್ನಲ್ಲಿ ಒಂದೊಂದು ಹೇಳ್ತಾರೆ. ಅದರಲ್ಲಿ ಮಹತ್ವದ ವಸ್ತುಗಳನ್ನು ಸಲಾಖೆ ಇರ್ತಿತ್ತು, ಉದ್ದನ ಸ್ಫಟಿಕದ ಸಲಾಖೆ ಇರ್ತಿತ್ತು, ಅದು ಗಟ್ಟಿಯಾಗಿರ್ತಿತ್ತು, ಅದರೊಳಗೆ ಮಹತ್ವದ ಆಭರಣಗಳನ್ನು ಹಾಕಿಡ್ತಿದ್ರು ಅಥವಾ ದಾಖಲೆಗಳನ್ನು ಹಾಕಿಡ್ತಿದ್ರು, ಅದು ಸ್ಫಟಿಕದ ಸಲಾಖೆ ಅಂತಿರಬೇಕು ಅನ್ನೋದಕ್ಕೆ ಒಂದು ವಿವರಣೆ ಇದೆ. ಈ ಮೂರು ಹೋಲಿಕೆ, ಮುತ್ತಿನ ಹಾರ, ಮಾಣಿಕ್ಯದ ದೀಪ್ತಿ, ಸ್ಫಟಿಕದ ಸಲಾಖೆ, ಲಿಂಗ ಮೆಚ್ಚಿ ಅಹುದು ಅಹುದೆನಬೇಕು. ಮತ್ತೆ ನೋಡಿ ಪ್ರಶ್ನೆ ಅದು ಬರುತ್ತೆ, ಯಾವಾಗಲೂ ಜನರಲೈಸೇಷನ್ ಟು ಸ್ಪಿರಿಚುವಲೈಸೇಷನ್. ಅಲ್ಲಿ ಆರಂಭದಲ್ಲಿ ಸಾಮಾನ್ಯ ರೀತಿಯಲ್ಲಿ ಹೇಳ್ತಾ 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 ವಚನದ ಕೊನೆ ಆ ಸ್ಪಿರಿಚುವಲೈಸೇಷನ್ಗೆ ಬರ್ತದೆ. ಲಿಂಗ ಮೆಚ್ಚಿ ಅಹುದು ಅಹುದನ್ಬೇಕು. ಬರೇ ನಾನು ಚಂದ ಮಾತಾಡಿದೆ ಎದುರಿಗಿರೋ ವ್ಯಕ್ತಿ ಖುಷಿ ಆಯಿತು ಅಂತಲ್ಲ. ಈ ಲಿಂಗ ಅನ್ನೋದೇನು, ಏನು ಶಿವಯೋಗದ ಸಂದರ್ಭದ ಲಿಂಗವೋ ಅಥವಾ ಯಾವುದಿದು ಲಿಂಗ? ಇನ್ನು ಹೇಳಿದ್ನಲ್ಲ, ಗುರು, ಲಿಂಗ, ಜಂಗಮ, ಈ ಮೂರು ಸಮಾಗಮ ಇದೆಯಲ್ಲ, ಲಿಂಗ, ಜಂಗಮ ಮತ್ತು ಸಮಾಜ. ಇಲ್ಲಿ ಲಿಂಗ ಅಂತಂದರೆ ಕಾನ್ಶಿಯಸ್ನೆಸ್, ನೀನು ನಂಬಿರಬಹುದಾದ ದೇವರು, ನೀನು ನಂಬಿರಬಹುದಾದ ಆರಾಧ್ಯ ದೇವ. ಉದಾಹರಣೆಗೆ ನಾನು ಹೇಳ್ತೇನೆ, ನೀವು ಹ್ಯಾವ್ ಟು ಮೇಂಟೈನ್ ದ ಡಿಸಿಪ್ಲಿನ್ ಅಂತ ಈಗ ಹೇಳ್ಬಿಡ್ತೇನೆ ಸಾಫ್ಟ್ ಸ್ಕಿಲ್ನಲ್ಲಿ. ಈಗ ನನ್ನ ಎದುರಿಗೆ ನೀವು ಸರಿಯಾಗಿದ್ದು ಸರಿಯಾಗಿ ವರ್ತನೆ ಮಾಡೋದಲ್ಲ, ನಾನು ಇಲ್ಲದಾಗೂ ಕೂಡ ಈವನ್ ಇನ್ ಮೈ ಅಬ್ಸೆನ್ಸ್ ಮೈ ವರ್ಡ್ಸ್ ಟು ಬಿ ಫಾಲೋಡ್, ಈವನ್ ಇನ್ ಮೈ ಅಬ್ಸೆನ್ಸ್ ಆಲ್ಸೋ ಮೈ ಐಡಿಯಾಲಜಿ ಶುಡ್ ಬಿ ಇಂಪ್ಲಿಮೆಂಟೆಡ್. ಅದು ಬಸವಣ್ಣನವರ ಕಲ್ಪನೆಯಾಗಿತ್ತು. ನೀವು ಯಾರನ್ನೂ ಮೆಚ್ಚಿಸಲಿಕ್ಕಲ್ಲ, ನಿಮ್ಮ ಮನಸ್ಸಿಗೂ ಅನಿಸ್ಬೇಕು, ಹೌದು ನಾನು ಸಹಜವಾಗಿ ನಗ್ತಾ ಇದ್ದೇನೆ, ಸುಂದರವಾಗಿ ನಗ್ತಾ ಇದ್ದೇನೆ, ಸಹಜವಾಗಿ ವರ್ತಿಸ್ತೇನೆ ಅಂತ ನಿಮಗೂ ಅನಿಸ್ಬೇಕು. ಲಿಂಗ ಮೆಚ್ಚಿ ಹೌದು ಹೌದು ಎನ್ನಬೇಕು. ಮತ್ತೆ ನೀವೇನು ಮಾತಾಡ್ತಿರಲ್ಲ, ಏನು ಹೇಳ್ತಿರಲ್ಲ, ಆ ಹೇಳುವಿಕೆಗೆ ಇರುವಂಥ ಪ್ರತಿಕ್ರಿಯೆ ಹೇಳ್ತಾನೆ, ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ಅನ್ನೋ ಎಂಥ ಒಲಿವನಯ್ಯ. ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವನು ಎಂತು ಒಲಿವನಯ್ಯ. ನಾ ಹೇಳಿದ್ನಲ್ಲ,
ಮನುಷ್ಯನ ಪ್ರತಿಯೊಬ್ಬರ ಅಂತಿಮ ಗುರಿ ಏನಂದ್ರೆ ಬಡವ ಇರಲಿ ಶ್ರೀಮಂತ ಇರಲಿ ದೊಡ್ಡವರು ಇರಲಿ ಸಣ್ಣವರು ಇರಲಿ ಏನಂದ್ರೆ ನಾನು ಆರಾಧಿಸುವ ವ್ಯಕ್ತಿಯನ್ನು ಒಲಿಸಿಕೊಳ್ಳಬೇಕು ಯಾವುದನ್ನು ನಾನು ಬಯಸ್ತೀನಿ ಅದನ್ನು ಪಡಿಬೇಕು ಈ ಬಯಸೋದನ್ನು ಪಡೆದರೆ ತರ್ಕ ಹೀಗಿದೆ ಅಲ್ಲ ನಾನು ಒಬ್ಬ ವಿದ್ಯಾರ್ಥಿ ವಿದ್ಯಾರ್ಜನೆ ನನ್ನ ಕ್ರಿಯೆ ನಾನು ವಿದ್ಯೆಯನ್ನು ಗಳಿಸಬೇಕು ಅದರ ಬೆನ್ ಹತ್ತಬೇಕು ಅದನ್ನು ಆರಾಧಿಸಬೇಕು ಇದನ್ನು ನೀವು ಎಲ್ಲಿ ಬೇಕಲ್ಲ ಅಪ್ಲೈ ಮಾಡಿಕೊಡ್ರಿ ಅದಕ್ಕೆ ನಾನು ಹೇಳೋದು ವಚನ ಅನ್ನೋದು ಅಪ್ಲೈಡ್ ಸೈನ್ಸ್ ವಚನ ಈಸ್ ನಾಟ್ ಎ ಜಸ್ಟ್ ಸ್ಪಿರಿಚುವಲ್ ಸಾಂಗ್ ವಚನ ಈಸ್ ನಾಟ್ ಜಸ್ಟ್ ಎ ಪ್ರೋಟೋಕಾಲ್ ಆಫ್ ರಿಲಿಜನ್ ವಚನ ಕುಡ್ ಬಿ ಅಪ್ಲೈಡ್ ಎವ್ರಿವೇರ್ ಆ್ಯಂಡ್ ಇನ್ ಎ ಡಿಫ್ರೆಂಟ್ ಪಾತ್ ಆಫ್ ಅವರ್ ಲೈಫ್ ಎಲ್ಲಿ ಮುತ್ತಿನ ಹಾರ ಎಲ್ಲಿ ನೀವು ಏಕಾಗ್ರತೆ ಯಾಕೆ ಇದು ಹೀಗೆ ಅನ್ನೋದನ್ನು ಬಸವಣ್ಣನವರು ಹೇಳಬೇಕಾದ್ರೆ ವಿದ್ಯಾರ್ಥಿಯ ಲಿಸನಿಂಗ್ ಇದೆಯಲ್ಲ ಆಲಿಸುವಿಕೆ ಇರಲ್ಲ ಅದು ಅವನ ಗ್ರಹಿಕೆ ಅಷ್ಟು ಸ್ಪಷ್ಟವಾಗಿರಬೇಕು ಹೇಳುವ ಶಿಕ್ಷಕ ಇದನಲ್ಲ ಅವನು ಮುತ್ತಿನ ಹಾರ ಹಿ ಶುಡ್ ಬಿ ಮೋರ್ ಆರ್ಟಿಕ್ಯುಲೇಟ್ ಟು ಕಮ್ಯುನಿಕೇಟ್ ವಿತ್ ಅದರ್ಸ್ ನಾನು ಹೇಳೋದು ನಿಮಗೆ ತಿಳಿಬೇಕು ನಾನು ಗೊಣ 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 ಮಾಡಿದೆ ಶಬ್ದಗಳನ್ನು ನುಂಗಿದೆ ಶಬ್ದಗಳನ್ನು ಅಸ್ಪಷ್ಟವಾಗಿ ಮಾತಾಡಿದೆ ಅಂದ್ರೆ ದೇರ್ ಇಸ್ ನೋ ಆಡಿಯನ್ಸ್ ಎಟ್ ಆಲ್ ಆಡಿಯನ್ಸ್ ದ ವರ್ಡ್ ಆಡಿಯನ್ಸ್ ಗೀವ್ಸ್ ಡಿಫ್ರೆಂಟ್ ಮೀನಿಂಗ್ಸ್ ಆಡಿಯನ್ಸ್ ಅಂದರೆ ಪ್ರೇಕ್ಷಕರಲ್ಲ ನಿನ್ನ ಮಾತುಗಳು ಆಡಿಬಲ್ ಆಗಿದ್ದರೆ ಆಡಿಯನ್ಸ್ ವಿಲ್ ಬಿ ದೇರ್ ಇಫ್ ಯುವರ್ ವರ್ಡ್ಸ್ ಆರ್ ನಾಟ್ ಕೇಳಕ್ಕೆ ಯಾರು ಇರೋಂಗಿಲ್ಲ ಒಬ್ಬನೇ ವಟ 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 ಒದರಬೇಕು ಒದರುವಿಕೆ ವಟ ಗುಟ್ಟುವಿಕೆ ಆಗಬಾರ್ದು ಮುತ್ತಿನ ಹಾರದಂತಿರಬೇಕು ಮಾಣಿಕ್ಯದ ಅದ್ರ ಹೊಳಪಿರಬೇಕು ದರ್ ಶುಡ್ ಬಿ ಸಮ್ ಫ್ಲ್ಯಾಶ್ ಇನ್ ಯುವರ್ ಮೈಂಡ್ ಆ ಹೊಳಪು ಇದ್ದಾಗ ಮಾತ್ರ ಆ ಮಾತು ಆಕರ್ಷಣೆ ಅಂದರೆ ಅಲ್ಲಿ ಕೇಳುಗ ಮತ್ತು ಹೇಳುವವ ಯಾವಾಗಲೂ ಅಷ್ಟೇ ನಾನು ಯಾರಿಗೆ ಗುಡ್ ಮಾರ್ನಿಂಗ್ ಅನ್ಬೇಕು ಗೋಡೆಗೆ ಅನ್ಬೇಕ ದ ಕಮ್ಯುನಿಕೇಶನ್ ಸ್ಟಾರ್ಟ್ಸ್ ಇನ್ ಅವರ್ ಡೇ ಟು ಡೇ ಲೈಫ್ ಹಳ್ಳಿಯಲ್ಲಿ ನೋಡಿ ಎಷ್ಟು ವಿಚಿತ್ರ ಎದ್ದ ತಕ್ಷಣ ನಮಸ್ಕಾರಪ್ಪ ಎದ್ರೇನು ಅಂತ ಕೇಳ್ತಾರೆ ನಾವು ಆ ಮಾತನ್ನು ತುಂಬ ಲಾಜಿಕ್ಕಾಗಿ ತಗೋಬೇಕ ಅವನು ಎಡವಟ್ಟಿದ್ದ ಅವನ ಮಾತು ಮುತ್ತಿನ ಹಾರ ಇಲ್ಲ ಮಾಣಿಕ್ಯದ ದೀಪ್ತಿನೂ ಅಲ್ಲ ಅಂತ ಎಡವಟ್ಟಿದ್ರೆ ಹೇಳ್ತಾನೆ ಏ ಮತ್ತೆ ಎದ್ದೇನಂತ ಕೇಳ್ತೀವೋ ಕಣ್ಣಿಗೆ ಕಾಣೋಲ್ಲೇನು ಎದ್ದೇಳಿಲ್ಲ ಅಂದರೆ ಇಷ್ಟೊತ್ತಿಗೆ ಸುದ್ದಿ ಆಗ್ತಿತ್ತು ಅಂತಾನ ಏನು ಸುದ್ದಿ ಆಗ್ತಿತ್ತು ಅವನು ಯಾಕೆ ಎದ್ದೇಳಲ್ಲಪ್ಪ ಸತ್ತು ಹೋಗಿದ್ದಾನೆ ಸೆಟ್ ಹೋಗಿದ್ದಾನೆ ಅಂತ ಸುದ್ದಿ ಆಗ್ತಿತ್ತು ಅಂತ ಆದರೆ ಅವನು ಹಿ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದಿ ಪರ್ಪಸ್ ಆಫ್ ಆಸ್ಕಿಂಗ್ ದಟ್ ಕ್ವಶನ್ ಮೊದಲು ಅವನು ನಮಸ್ಕಾರ ರೀ ಅಂದಿರ್ತಾನ ಶರಣ್ರೇ ಅಂದಿರ್ತಾನ ಆಮೇಲೆ ಎದ್ರೇನ್ರಿ ಅಂತಾನ ಚಹಾ ಆಯ್ತೇನ್ರಿ ಅಂತಾನ ಅಂದರೆ ಒಂದು ಪ್ರಶ್ನೆ ಕೇಳುವುದರ ಮೂಲಕವಾಗಿ ಬೈ ಆಸ್ಕಿಂಗ್ ಸಮ್ ಕ್ವಶನ್ ಕಮ್ಯುನಿಕೇಶನ್ ಬಿಗಿನ್ಸ್ ಪ್ರಶ್ನೆ ಕೇಳುವುದರ ಮೂಲಕವಾಗಿ ಆಗುವ ಕಮ್ಯುನಿಕೇಷನ್ ಅನ್ನು ತಗೋಬೇಕು ಹೊರತಾಗಿ ಯು ಕೆನಾಟ್ ಟೇಕ್ ವರ್ಡ್ ಬೈ ವರ್ಡ್ ಆಲಿಸುವಿಕೆ ಮತ್ತು ಕೇಳೋಕೆ ಸ್ಫಟಿಕದ ಸಲಾಕೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ಈಗ ನಾನು ಇವತ್ತು ಒಂದು ತಾಸು ನಿಮ್ಮೊಂದಿಗೆ ಮಾತಾಡ್ತೇನೆ ಪಾಪ ನೀವೂ ಸೌಜನ್ಯಕ್ಕೆ ಭಾಳ ಅದ್ಭುತವಾಗಿ ಮಾತಾಡಿದ್ರಿ ಭಾಳ ಚೆನ್ನಾಗಿ ಮಾತಾಡಿದ್ರಿ ಇವರ್ ಪ್ರೆಸೆಂಟೇಷನ್ ಈಸ್ ಎಕ್ಸಲೆಂಟ್ ಎಲ್ಲ ಕಳಿಸ್ತೀರಿ ನಿಮ್ಮಲ್ಲಿ ಒಂದು ಸೌಜನ್ಯ ಇದೆ ನಿಮ್ಮಲ್ಲಿ ಒಂದು ಔದಾರ್ಯ ಇದೆ ನಿಮ್ಮಲ್ಲಿ ಒಂದು ಸಹೃದಯತೆ ಇದೆ ಪಾಪ ಒಂದು ಗಂಟೆ ಮಾತಾಡಿದ್ದಾನೆ ಇವನಿಗೆ ನೋಯಿಸಬಾರ್ದು ಅಂತ ಅದು ಮಾತುಗಳನ್ನು ಹೇಳ್ತೀರಿ ನಾನು ಅದನ್ನೇ ಸತ್ಯ ಅಂತ ತಗೋಬೇಕು ಅದನ್ನು ವಾಸ್ತವದ ನೆಲೆಯಲ್ಲಿ ನೋಡಬೇಕು ಐ ಶುಡ್ ಇಂಟ್ರಾಸ್ಪೆಕ್ಟ್ ಮೈ ಸೆಲ್ಫ್ ಆವಾಗ ನಾನು ನನ್ನ ಮನಸ್ಸಿನ ಆಳದಲ್ಲಿ ಪ್ರಶ್ನೆ ಮಾಡ್ಕೋಬೇಕು ನಾನು ಯಾವ್ಯಾವ ಸಂಗತಿಗಳನ್ನು ಹೇಳಿದೆ ನಾನು ಹೇಳಿದ್ರ ಎಷ್ಟು ಮಟ್ಟಿಗೆ ಪರಿಣಾಮಕಾರಿಯಾಗಿತ್ತು ಅದು ಯಾವುದು ಅಂದರೆ ಅದು ಲಿಂಗ ಲಿಂಗ ಅಂದರೆ ಇಲ್ಲಿರುತ್ತೆ ಲಿಂಗ ಇಲ್ಲೇ ಯಾಕಿದೆ ಅಂದರೆ ಇಲ್ಲೇ ನಮ್ಮ ಹೃದಯ ಇದೆ ಇಲ್ಲೇ ನಮ್ಮ ಮನಸ್ಸಾಕ್ಷಿ ಇದೆ ಅದಕ್ಕೆ ಮೊದಲು ಇಲ್ಲಿ ಕಟ್ತಿದ್ರಂತೆ ಲಿಂಗನು ಇಲ್ಲಿ ಕಟ್ತಿದ್ರಂತೆ ಸೈಡ್ ಹಾಕ್ಕೊಳ್ತಿದ್ರಂತೆ ಅದು ಹೋಗಿ ಕೊನೆಗೆ ಸ್ಪಷ್ಟವಾಗಿರೋದು ಇಲ್ಲೇ ಎದೆ ಮೇಲೆ ಅಂಗದ ಮೇಲೆ ಲಿಂಗ ಲಿಂಗ ಮೀನ್ಸ್ ವಿಚ್ ಈಸ್ ರಿಲೇಟೆಡ್ ಟು ಯುವರ್ ಹಾರ್ಟ್ ವಿಚ್ ಈಸ್ ರಿಲೇಟೆಡ್ ಟು ಯುವರ್ ಕಾನ್ಷಿಯಸ್ನೆಸ್ ವಿಚ್ ಹೆಲ್ಪ್ಸ್ ಯು ಟು ಅಂಡರ್ಸ್ಟ್ಯಾಂಡ್ ಯುವರ್ ಕಾನ್ಸೈನ್ಸ್ ನಿನ್ನ ಮನಸಾಕ್ಷಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹಾಯ ಮಾಡುವಂಥ ಲಿಂಗ್ ಅಂದರೆ ಹೌದು ನಾನು ಒಂದು ಕೆಲಸ ಮಾಡಿ ಬರ್ತೀನಿ ಆಫೀಸ್ನಲ್ಲಿ 8 ತಾಸು ಕೆಲಸ ಮಾಡಿ ಬರ್ತೀನಿ ನೋಡೋರ್ನ ಮೆಚ್ಚಿಸ್ತೆ ಅಲ್ಲಿರೋರ್ನ ಮೆಚ್ಚಿಸ್ತೆ ಏನೋ ಕೆಲಸ ಮಾಡ್ದಂಗೆ ಗಡ್ಬಡ್ ಗಡ್ಬಡ್ ಮಾಡಿದೆ ಆದರೆ ನಿಜವಾಗ್ಲೂ ನಾನು ವಾಪಸ್ ಮನೆಗೆ ಬಂದಮೇಲೆ ನನ್ನ ಮನಸ್ಸು ಹೇಳುತ್ತೆ ನಾನು ಇವತ್ತು ಸರಿಯಾಗಿ ಕೆಲಸ ಮಾಡಲಿಲ್ಲ ಕೊಟ್ಟ ಕೆಲಸನ ಸರಿಯಾಗಿ ಮಾಡಲಿಲ್ಲ ನನ್ನ ಮನಸ್ಸಾಕ್ಷಿ ಇದೆಯಲ್ಲ ಅದು ನನಗೆ ಮಾತ್ರ ಗೊತ್ತಿರ್ತದೆ
ಅದಕ್ಕೆ ಬಸವಣ್ಣ ಎಷ್ಟು ಜಾಣ ಅಂದ್ರೆ ನೋಡಪ್ಪ, ನಾ ಹಿಂಗೆ ನಿಯಮ ಹೇಳ್ತೀನಿ, ಹೇಳಿದ ಮೇಲೆ ಇನ್ನೊಂದೇನಂದರೆ ಲಿಂಗ ಮೆಚ್ಚಿ ಅಹುದು ಅಹುದು ಎನಬೇಕು. ನಿನ್ನ ಮನಸ್ಸು ಏ ಭಾಳ ಅದ್ಭುತ, ನನಗೆ ಖುಷಿ ಆಗ್ಬೇಕಲ್ಲ. ನಾಟ್ ಆನ್ ದ ಕಮೆಂಟ್ಸ್ ಗಿವನ್ ಬೈ ಯು, ವೆನ್ ಐ ಇಂಟ್ರಾಸ್ಪೆಕ್ಟ್ ಮೈ ಸೆಲ್ಫ್ ಐ ರಿಯಲೈಸ್ ವೆದರ್ ಐ ಹ್ಯಾಡ್ ಡೆಲಿವರ್ಡ್ ಮೈ ಪರ್ಫಾರ್ಮೆನ್ಸ್ ಪ್ರಾಪರ್ಲಿ ಆರ್ ನಾಟ್. ನಾನು ನನ್ನ ಕೆಲಸವನ್ನು ಸರಿಯಾಗಿ ಪರ್ಫಾರ್ಮ್ ಮಾಡದೇ ಇಲ್ಲ ಅನ್ನೋದು ಕ್ರಾಸ್ ಚೆಕ್ ಮಾಡ್ಕೊಳ್ಳೋದು ನನ್ನ ಮನಸ್ಸು. ಯಾರೋ ಕೊಡುವಂತಹ ಸರ್ವಿಸ್ ರೆಕಾರ್ಡ್ಸ್ ಅಲ್ಲ, ಯಾರೋ ಕೊಡುವ ಶಭಾಷ್ಗಿರಿ ಅಲ್ಲ. ಹಾಗೆ ನನ್ನ ಆತ್ಮಸಾಕ್ಷಿ ಅದಕ್ಕೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಯಾವಾಗ ಅದಕ್ಕೆ ಶಕ್ತಿ ಬರುತ್ತೆ ನನ್ನ ನುಡಿಗೆ ಅಂತಂದರೆ, ನುಡಿಯೊಳಗಿನ ನುಡಿಯೊಳಗಾಗಿ ನಡೆಯದಿದ್ದಡೆ ಏನು ಹೇಳ್ತೀಯಲ್ಲ, ಏನು ಹೇಳ್ತೀಯಲ್ಲ ಅದು ನೀ ಹಂಗೆ ನಡ್ಕೊಳ್ದಿದ್ರೆ. ಅದಕ್ಕೆ ಶರಣರು ಏನು ಮಾಡಿದ್ರು, ಮೊದಲು ನಡ್ಕೊಂಡ್ರು, ಹಾಗೆ ಪ್ರಾಮಾಣಿಕವಾಗಿ ನಡ್ಕೊಂಡ ಮೇಲೆ ಏನು ನಡ್ಕೊಂಡ್ರಲ್ಲ ಅದನ್ನು ಹೇಳಿದರು, ಏನು ಹೇಳಿದ್ರಲ್ಲ ಅದನ್ನು ದಾಖಲಿಸಿದರು. ಅಲ್ಲಿವರೆಗೂ ಅದರ ಹಿಂದೆ ಬಂದಿರುವಂತಹ ಧಾರ್ಮಿಕ ಚಳವಳಿ ಏನಿರ್ತಿತ್ತು ಅಂದರೆ, ನೀವು ಹೀಗಿರ್ರಿ ಅಂತ ಹೇಳ್ತಿದ್ರು ಹೊರತಾಗಿ ಯಾರು ಹಂಗೆ ನಡ್ಕೊಳ್ತಿರ್ಲಿಲ್ಲ. ಅದೇ ವಚನ ಚಳವಳಿಗೂ ಬಸವ ಚಳವಳಿಗೂ ಬಸವ ಮಾರ್ಗಕ್ಕೂ ಮತ್ತು ಇತರ ಧರ್ಮಕ್ಕೆ ಇರುವಂಥ ವ್ಯತ್ಯಾಸ ಒಂದೇ, ಉಳಿದ ಧಾರ್ಮಿಕ ನಾಯಕರು ಹೇಳೋರೊಬ್ಬರು, ತಾವೆಲ್ಲ ನಡ್ಕೊಳ್ಳೋರು, ತಾವೊಬ್ಬರೇ ಹೇಳೋದು ನಡ್ಕೊಳ್ಳೋ, ನೀವು ನಡ್ಕೊಳ್ರಿ ಅಂತ ಹೇಳ್ತಿದ್ರು. ತಾವು ನಡ್ಕೊಂಡು ಹೇಳಿದ್ರೆ ಅದರ ಪರಿಣಾಮ ಇರುತ್ತೆ. ಅದಕ್ಕೆ ಯಾವುದೇ ಧಾರ್ಮಿಕ ಚಳವಳಿ, ಯಾವುದೇ ಧಾರ್ಮಿಕ ಹೋರಾಟಗಳು ಬಸವ ಚಳವಳಿಯಷ್ಟು ಸಕ್ಸಸ್ ಯಾಕಾಗಲಿಲ್ಲ ಅಂದರೆ, ಅವ್ರದ್ದು ನಡೆಯೊಂದು ಪರಿ ನುಡಿಯೊಂದು ಪರಿ, ನುಡಿಯೊಂದು ಪರಿ ನಡೆಯೊಂದು ಪರಿ, ನಡೆಗೂ ಮತ್ತು ನುಡಿಗೂ ಯಾವುದೇ ಒಂದು ಸಾಮ್ಯತೆ ಇರಲಿಲ್ಲ. ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನು ಎಂತು ಒಲಿವನಯ್ಯ. ನೋಡಿ ಕನ್ಕ್ಲೂಷನ್, ಇಲ್ಲ ಇಲ್ಲ ಇಲ್ಲ, ನೀನು ಜನರನ್ನು ಮೆಚ್ಚಿಸ್ಬೋದು. ಯಾವಾಗ ನೀನು ನಿನ್ನ ಮನಸ್ಸನ್ನು ಮೆಚ್ಚಿಸಲಿಕ್ಕೆ ವಿಫಲ ಆಗ್ತಿದ್ದಿ, ಆವಾಗ ನಿನಗೆ ಮೋಕ್ಷ ಪ್ರಾಪ್ತಿ ಇಲ್ಲ. ಮೋಕ್ಷ ಅಂದರೆ ಸ್ವರ್ಗಕ್ಕೆ ಹೋಗೋದಲ್ಲ. ನಾನು ಇಡೀ ದಿನದ ಕೆಲಸವನ್ನು ಆತ್ಮಾವಲೋಕನ ಮಾಡಿಕೊಂಡಾಗ ನಾನು ಇಷ್ಟು ಒಳ್ಳೆಯದನ್ನು ಮಾಡಿದೆ, ಇಷ್ಟು ಕೆಟ್ಟದನ್ನು ಮಾಡಿದೆ. ಅದಕ್ಕೆ ಹ್ಯೂಮನ್ ಸೈಕಾಲಜಿಯಲ್ಲಿ ವೆನ್ ಯು ವಾಂಟ್ ಟು ಇಂಟ್ರಾಸ್ಪೆಕ್ಟ್ ಯುವರ್ ಸೆಲ್ಫ್ ಯು ಹ್ಯಾವ್ ಟು ನೋಟ್ ಡೌನ್ ದ ಥಿಂಗ್ಸ್. ವಾಟ್ ಆರ್ ದ ಪಾಸಿಟಿವ್ ಥಿಂಗ್ಸ್ ಯು ಹ್ಯಾವ್ ಡನ್ ಇನ್ ಎ ಡೇ, ವಾಟ್ ಆರ್ ದ ನೆಗೆಟಿವ್ ಥಿಂಗ್ಸ್ ಯು ಹ್ಯಾವ್ ಡನ್ ಎ ಡೇ. ನಿನ್ನೆ ರಾತ್ರಿ ಏನು ಅಂದ್ಕೊಂಡಿದ್ರಿ, ಇವತ್ತು ಬೆಳಗ್ಗೆ ಅದನ್ನು ಇಡೀ ದಿವಸ ಅದನ್ನು ಮಾಡಿದ್ರೋ ಇಲ್ಲೋ, ಅಂದುಕೊಂಡದ್ದನ್ನೆಲ್ಲ ಸಾಧಿಸಿದ್ರೋ ಇಲ್ಲೋ ಅನ್ನೋದನ್ನು ನೀವು ದಾಖಲೆ ಮಾಡಿರಿ, ಡೈರಿಯ ಮೂಲಕ ದಾಖಲೆ ಮಾಡಿರಿ ಅಂತ ಹೇಳೋ ಉದ್ದೇಶ ಅಂದರೆ ನಿನ್ನ ಮನಸ್ಸಾಕ್ಷಿಗೆ ಅದು ಸಹಾಯ ಆಗ್ತವೆ. ಹಾಗೆ ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮದೇವ ಮೆಚ್ಚೋದಿಲ್ಲ, ನಿನಗೆ ಒಲಿಯೋದಿಲ್ಲ, ನಿನ್ನ ಉದ್ದೇಶ ವಿಫಲ ಆಯಿತು. ನೋಡಿ ಎಷ್ಟು ಕಾಂಕ್ರೀಟ್ ಆಗಿರುವಂಥ, ಎಷ್ಟು ಸದೃಢವಾದ ಚರ್ಚೆ ಅಂದರೆ ಬಹುಶಃ ತಿಂಗಳುಗಟ್ಟಲೆ ಈ ವಚನದ ಮೇಲೆ ಚರ್ಚೆ ನಡೆದಿರ್ಬೋದು ಅಂತ ನನಗನ್ನಿಸ್ತದೆ. ನೋಡ್ಲಿಕ್ಕೆ ಭಾಳ ಸರಳವಾಗಿದ್ದರೂ ಕೂಡ ತಿಂಗಳುಗಟ್ಟಲೆ ಯಾಕೆ ಈ ಚರ್ಚೆ ನಡೀತು ಅಂದ್ರೆ ಅದು ಭಾಳ ಕಷ್ಟ, ಸತ್ಯ ಹೇಳೋದು ಭಾಳ ಕಷ್ಟ, ನುಡ್ದಂಗೆ ನಡೆಯೋದು ಭಾಳ ಕಷ್ಟ. ಯಾವುದು ಜನಸಾಮಾನ್ಯರಿಗೆ ಕಷ್ಟ ಆಗಿದೆ, ಯಾವುದು ಜನಸಾಮಾನ್ಯರಿಗೆ ಅಸಾಧ್ಯ ಅನಿಸಿದೆ, ಅದು ಶರಣರಿಗೆ ಅಸಾಧ್ಯ ಅನಿಸ್ಬಾರ್ದು. ಶರಣರು ಸತ್ಯ ಪ್ರತಿಪಾದಕರು, ತಮ್ಮ ಮನಸ್ಸಿನ ಪ್ರತಿಯೊಂದು ಭಾವನೆಗಳನ್ನು ಹಂಚಿಕೊಂಡು ಬರೀ ಪ್ರತಿಪಾದನೆ ಮಾಡ್ತಿದ್ದಿಲ್ಲ. ದೇರ್ ಇಂಟೆನ್ಷನ್ ಈಸ್ ನಾಟ್ ಟು ವಿನ್ ಇನ್ ದ ಡಿಬೇಟ್. ನಾವು ಬೇರೆಯವ್ರ ಜೊತೆ ವಾದ ಮಾಡಿ ಗೆಲ್ಲಬಹುದು, ವಾದದಲ್ಲಿ ಗೆಲ್ಲೋದು ಮುಖ್ಯ ಅಲ್ಲ, ವಾದದಲ್ಲಿ ಗೆಲ್ಲೋದು ಮಹತ್ವದ್ದಲ್ಲ. ಅವರಿಗೆ ವಾದದಲ್ಲಿ ಗೆಲ್ಲೋದು ಬೇಕಾಗಿದ್ದಿಲ್ಲ, ಆತ್ಮ ನಿವೇದನೆಯಲ್ಲಿ ಗೆಲ್ಲಬೇಕಾಗಿತ್ತು, ಸಹಜ ವರ್ತನೆಯಲ್ಲಿ ಗೆಲ್ಲಬೇಕಾಗಿತ್ತು. ಆ ನಗು ಒತ್ತಡ ತಂದ್ಕೊಳ್ಳೋದಲ್ಲ. ನಾನೇನು ನೋಡ್ತಿದ್ದೇವೆ, ಈ ಏರೋ ಸ್ಟೇಸ್ ನಿಜವಾಗ್ಲೂ ಖುಷಿಯಾಗಿ ನಗ್ತಾರ ಅಥವಾ ಅದರ ಮುಖದ ಮೇಲೆ ಅದನ್ನೊಂದು ಸಂಸ್ಕೃತಿಯಾಗಿ ರೂಪಿಸ್ಕೊಂಡಿರ್ತಾರ. ಅವ್ರ ಎರಡು ಸಂದರ್ಭದಲ್ಲಿ ಟೆನ್ಸ್ಡ್ ಆಗ್ತಾರೆ ಏರ್ ಹೋಸ್ಟೆಸ್. ಫ್ಲೈಟ್ ಟೇಕ್ ಆಫ್ ಆಗೋ ಮುಂದೆ, ಲ್ಯಾಂಡಿಂಗ್ ಆಗೋ ಮುಂದೆ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮ್ಮ ಹಾಗೆ ಅವ್ರು ಕಣ್ಣು ಮುಚ್ಕೊಂಡು ಏನೋ ಒಂದು ಆತಂಕದಲ್ಲಿರ್ತಾರೆ. ಯಾಕಂದ್ರೆ ವಿಮಾನ ಪ್ರಯಾಣಕ್ಕೆ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಭಾಳ ಇಂಪಾರ್ಟೆಂಟ್. ಅವಾಗ ಅವ್ರ ಮುಖದ ಮೇಲೆ ನಗು ಇರೋದಿಲ್ಲ, ಅವಾಗ ಎಲ್ಲರೂ ಯಾರೂ ಅವ್ರನ್ನ ಅಬ್ಸರ್ವ್ ಮಾಡುವಂಥ ಸ್ಥಿತಿಯೊಳಗೂ ಇರೋಂಗಿಲ್ಲ. ಆದರೆ ನನ್ನಂಥ ಈ ಮನುಷ್ಯ ಮತ್ತು ವ್ಯಕ್ತಿತ್ವ ವಿಕಸನದಲ್ಲಿ ಆಸಕ್ತಿ ಇದ್ದವನು ಇದನ್ನೆಲ್ಲ ಗಮನಿಸ್ತೀವಿ. ನಾನು ನೋಡ್ತಿದ್ದೆ ಎಷ್ಟು ಟೆನ್ಸ್ ಆಗಿದ್ದಾರೆ ಅಲ್ಲಿ ಇವರು. ಅದೇ ಈಗ ನಮ್ಮನ್ನು ನೋಡಿ ನಾವು ಅಕಸ್ಮಾತ್ ಅವ್ರು ನೋಡಿಬಿಟ್ರೆ ಸಡನ್ಲಿ ದ ಸ್ಮೈಲ್ ರೈಸಸ್ ಆನ್ ದರ್ ಫೇಸ್, ಹಲೋ ಅಂತಾರೆ. ಆದರೆ ಅದು ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ಆಗುವ ಮೂಲೆಯಲ್ಲಿ ಕುತ್ಕೊಂಡು ಅವರು ಪಾಪ ಅವರವರ ಧರ್ಮ ಅವರವರ ದೇವರನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾರೆ, ಅಯ್ಯಪ್ಪ ಸುರಕ್ಷಿತವಾಗಿ ಟೇಕ್ ಆಫ್ ಆಗಲಿ, ಸುರಕ್ಷಿತವಾಗಿ ಲ್ಯಾಂಡಿಂಗ್ ಆಗಲಿ ಅಂತ. ಅದು ದಟ್ ಇಸ್ ಎ ಟ್ರೈನ್ಡ್ ಸ್ಮೈಲ್.
ಆದರೆ ಶರಣ ಸಂಸ್ಕೃತಿಯಲ್ಲಿದ್ದದ್ದು ಆ ಭಾಷೆ ಪರಿಭಾಷೆ ರೂಢಿ ಅದ ನಂತರ ಸಂಸ್ಕೃತಿಯಾಗಿ ಮಾರ್ಪಾಡಾಯಿತು ಆದರೆ ನಾವು ಶರಣ ಸಂಸ್ಕೃತಿಯಾಗಿ ಮಾರ್ಪಾಡು ಮಾಡುವ ಮುಂದೆ ಈ ವಚನವನ್ನ ಬಸವಣ್ಣನವರು ಬಹಳ ಅರ್ಥಪೂರ್ಣವಾಗಿ ಹೇಳ್ತಾರೆ ಇದು ಸಾಫ್ಟ್ ಸ್ಕಿಲ್ ನಲ್ಲಿ ಬರುವಂತ ಕಮ್ಯುನಿಕೇಷನ್ ಸ್ಕಿಲ್ ನಾನು ಜನರಲ್ ಆಗಿ ಕಮ್ಯುನಿಕೇಷನ್ ಸ್ಕಿಲ್ ಗೆ ಇಂಗ್ಲೆಂಡ್ ನಲ್ಲಿ ಏನು ಹೇಳ್ತಾರೆ ಅಮೆರಿಕಾದಲ್ಲಿ ಏನು ಹೇಳ್ತಾರೆ ಜರ್ಮನಿಯಲ್ಲಿ ಏನು ಹೇಳ್ತಾರೆ ಜಪಾನ್ ನಲ್ಲಿ ಏನು ಹೇಳ್ತಾರೆ ಅಂತ ಹೇಳ್ತಾ ಹೇಳ್ತಾ ಕೊನೆಗೆ ನಾನು ಒಂದು ಅರ್ಧ ತಾಸು ಇದ್ದಾಗ ಈ ವಚನನ ಹೇಳಿ ನಮ್ಮಲ್ಲೂ ಇದನ್ನ ಹೇಳಿದ್ದಾರೆ ಆವಾಗ ಬಹಳಷ್ಟು ಜನ ನಮ್ಮ ಹೊಸ ತಲೆಮಾರಿನ ಯುವಕರಿಗೆ ನಮ್ಮ ವಚನ ಸಾಹಿತ್ಯ ಎಷ್ಟು ಶ್ರೀಮಂತವಾಗಿದೆ ಅಂತ ಗೊತ್ತೇ ಇಲ್ಲ ನಮ್ಮ ದೇಶದಲ್ಲಿ ಹೇಳಿದಾರ ಇಸ್ ಇಟ್ ಸೋ ಇಟ್ ಇಸ್ ದೇರ್ ಇನ್ ಇಂಡಿಯನ್ ಲಿಟರೇಚರ್ ಏನು ಇಂಡಿಯನ್ ಲಿಟರೇಚರ್ ಅಪ್ಪ ನಮ್ಮ ರಾಜ್ಯದಲ್ಲಿ ನಮ್ಮ ಪ್ರದೇಶದಲ್ಲಿ 900 ವರ್ಷಗಳ ಹಿಂದೇನೆ ಹೇಳಿದ್ದಾರೆ ಯಾವುದನ್ನ ನಾವು ಮಾಡರ್ನ್ ಸೈಕಾಲಜಿಯಲ್ಲಿ ವೇದ ವಾಕ್ಯ ಅಂತ ತಗೊಳ್ತೀವಿ ನಮ್ಮ ಶರಣರು ಬಹಳ ಸರಳವಾಗಿ ಹೇಳಿದ್ದಾರೆ ಅಂತ ಹೇಳಿದಾಗ ದಟ್ ಇಸ್ ದ ವೇ ಆಫ್ ಅಪ್ಲೈಯಿಂಗ್ ಅವರ್ ವಚನಾಸ್ ಟು ಯಂಗರ್ ಜನರೇಷನ್ಸ್ ಅದಕ್ಕೆ ಜತ್ತಿ ಅಣ್ಣನವರು ಶಾಲೆಗೆ ಹೋಗ್ತಾರೆ ಕಾಲೇಜ್ಗೆ ಹೋಗ್ತಾರೆ ಯಾಕೆಂದ್ರೆ ಹೊಸ ತಲೆಮಾರಿಗೆ ಗೊತ್ತಾಗಬೇಕು ನಮಗೆ ದೊಡ್ಡವರಿಗೆ ಅರ್ಧ ವಯಸ್ಸಾದವರು ಏನು ಹೇಳಿದ್ರು ನಮ್ಮ ಆಟಿಟ್ಯೂಡ್ ಚೇಂಜ್ ಆಗಿಲ್ಲ ಯಾಕ್ರಿ ನೀವು ಹೇಳ್ತೀರಿ ಅಂತ ನಗಬೇಕನ್ನು ನನ್ನ ಅಂತಸ್ತೇನು ನನ್ನ ಶ್ರೀಮಂತಿಕೆಯನ್ನು ನನ್ನ ಘನತೆಯನ್ನು ಹಂಗೆ ನಕ್ಕಬಿಟ್ರೆ ಆಳುಗಳು ಭಾಳ ಈಸಿ ತೊಗೊಂಡ್ಬಿಡ್ತಾರೆ ಕೆಲಸನೇ ಮಾಡೋಂಗಿಲ್ಲ ನಾ ಯಾಕೆ ಮುಖ ಗಂಟಕ್ಕೊಂಡು ಇರ್ತೀನಿ ಅಂದ್ರೆ ಅವ್ರು ಇಫೆಕ್ಟಿವ್ ಆಗಿ ಕೆಲಸ ಮಾಡಲಿ ಅಂತ ಮುಖ ಗಂಟಕ್ಕೊಂಡಿರ್ತೀನಿ ಕೆಲವೊಬ್ರು ಸಣ್ಣ ಹುದ್ದೆಯಲ್ಲಿದ್ದಾಗ ನಗ್ನಗ್ತಾ ಇರ್ತಾರೆ ದೊಡ್ಡ ಹುದ್ದೆಗೆ ಹೋದ್ಕೊಳ ಮುಖ ಗಂಟಾಕೊಂಡ್ಬಿಡ್ತಾರೆ ಚೇರ್ ಮೇಲೆ ಕುಂದ್ರೆ ಹಿಂಗ್ಯಾಕೆ ಕುಂತಿ ಅಂದ್ರೆ ಏ ನಾನು ಉನ್ನತ ಹುದ್ದೆ ಭಾಳ ರಿಸರ್ವ್ ಇರ್ಬೇಕು ನಾನು ಮೊದಲನೇಂಗೆ ಇರಬಾರ್ದು ನಗ್ನಗ್ತಾ ಅಂತ ಇಟ್ಸ್ ಅಬ್ಸಲ್ಯೂಟ್ಲಿ ಫೂಲಿಶ್ನೆಸ್ ಸಹಜವಾಗಿ ರೂಢಿಯಾದ ನಗು ಸಹಜವಾಗಿ ರೂಢಿಯಾದ ವರ್ತನೆಯನ್ನು ನಾವು ಯಾವುದೇ ಕಾರಣಕ್ಕೂ ಕಳ್ಕೋಬಾರದು ಅದು ನಿಮ್ಮ ಸಂಸ್ಕಾರವಾಗಬೇಕು ನೀನು ಯಾವ ಹುದ್ದೆಯಲ್ಲಿದ್ದರೂ ಎದ್ದು ಗೌರವಿಸಿ ಕರ್ಕೊಳ್ಳೋದು ರಿಸೀವ್ ಮಾಡ್ಕೊಳ್ಳೋದು ಇದೆಯಲ್ಲ ಅದು ನಿನ್ನ ಸೌಜನ್ಯ ಎದುರಿಗಿರೋ ವ್ಯಕ್ತಿಯ ಮನಸ್ಸನ್ನು ಪುಳಕಗೊಳ್ಳುತ್ತದೆ ಆ ಎದುರಿಗಿರೋ ವ್ಯಕ್ತಿ ಸಂಭ್ರಮಿಸುವಂಥ ಒಂದು ವಾತಾವರಣವನ್ನು ತರ್ತದೆ ನಿನಗೆ ನಿಜವಾಗಲೂ ದೇವರನ್ನು ಒಲಿಸಬೇಕಂತ ಮನಸ್ಸಿದ್ರೆ ನೀನು ಬಹಳ ಅರ್ಥಪೂರ್ಣವಾಗಿ ನಡ್ಕೋಬೇಕು ಈ ನಡೆ ಮತ್ತು ನುಡಿ ಒಂದಾಗಲಿಲ್ಲ ಅಂದರೆ ಅವ್ರೇನು ಬಿಡ್ರಿ ಸುಮ್ಮನೆ ಹೇಳ್ತಾರೆ ಹೇಳೋದು ಆಚಾರ ತಿನ್ನೋದು ಬದನೆಕಾಯಿ ಅಂತ ಒಂದು ಗಾದೆನೇ ಇದೆ ಆದರೆ ನಾವು ನಿಜವಾದ ಬಸವ ಅನುಯಾಯಿಗಳು ನಿಜವಾದ ಬಸವ ತತ್ವ ಪರಿಪಾಲಕರು ಮತ್ತು ಸೋಕಾಲ್ಡ್ ಅದರ ವಾರಸುದಾರರು ಅದನ್ನು ಉಳಿಸ್ಕೊಂಡು ಹೋಗಬೇಕು ಇವತ್ತಿಗೂ ನಮಗೆ ಅವಕಾಶ ಇದೆ ನಾವು ಯಾವ ಬಿಸ್ನೆಸ್ ಸ್ಕೂಲಿಗೆ ಹೋಗಿ ಮ್ಯಾನೇಜ್ಮೆಂಟ್ ಕಾಲೇಜ್ಗಳಿಗೆ ಹೋಗಿ MBAಗೆ ಹೋಗಿ ಹ್ಯೂಮನ್ ರಿಸೋರ್ಸ್ ಕಲಿಯುವಂಥ ಅವಶ್ಯಕತೆ ಇಲ್ಲ ನಮ್ಮ ಶರಣರು ನಮಗೆ ಬಹಳ ದೊಡ್ಡ ಒಂದು ಪರಂಪರೆಯನ್ನು ಬಿಟ್ಟು ಹೋಗಿದ್ದಾರೆ ಇನ್ನು ಮನೆ ಮತ್ತು ಸಂಸ್ಕಾರದಲ್ಲಿ ಇದು ನೀವು ನಿಮ್ಮ ಅನುಭವ ಮಟ್ಟದ ವರ್ತನೆ ಆಯ್ತು ನೀವು ಇಲ್ಲಿ ಸರಿಯಾಗಿರ್ತೀರಿ ಭಾಳ ಜನ ಕೇಳಿದ್ರೆ ಇಲ್ಲಿ ಹಿಂಗಿದ್ರೆ ಆಯ್ತಲ್ರಿ ನಾನು ನನ್ನ ಮನೇಲಿ ಹೇಗಾದರೂ ಇರ್ಬೋದಾ ಇಲ್ಲ 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 ಬಸವಣ್ಣ ಹೇಳ್ತಾರ ನೀವು ಅನುಭವ ಮಂಟಪದ ಪ್ರತಿನಿಧಿಗಳು ಎಲ್ಲಿ ಹೋದರೂ ಜನ ನಿಮ್ಮನ್ನು ಇವರು ಶರಣರು ಇವರು ಅನುಭವ ಮಂಟಪದಿಂದ ಬಂದಂಥವರು ಇವರಿಗೆ ಅನುಭವ ಮಂಟಪದ ಸಂಸ್ಕಾರ ಆಗಿದೆ ಅನ್ನುವಂಥ ಗೌರವ ಪ್ರೀತಿ ಉಕ್ಕಿ ಬರಬೇಕಾದ್ರೆ ನಿಮ್ಮ ವರ್ತನೆ ಎಲ್ಲ ಕಡೆನೂ ಹಾಗೆ ಇರಬೇಕು ಅದಕ್ಕೆ ನಾನು ಎಷ್ಟೋ ಸಲ ಹೇಳ್ತಿರ್ತಾನೆ ಯಾರು ಶರಣ ಪರಂಪರೆಯಲ್ಲಿರ್ತಾರೆ ಯಾರು ಬಸವ ಪರಂಪರೆಯಲ್ಲಿರ್ತಾರೆ ಬೇರೆ ವ್ಯಕ್ತಿಗಳು ಅವ್ರ ಮನೆಗೆ ಹೋದಾಗ ಯಾಕೋ ಇವ್ರ ಮನೆ ವರ್ತನೆ ಭಾಳ ಡಿಫ್ರೆಂಟ್ ಇದೆ ನೋಡ್ರಿ ಅದ್ಭುತವಾಗಿದೆ ಅಂತ ಅನಿಸ್ಬೇಕು ಅದಕ್ಕೆ ಬಸವಣ್ಣ ಹೇಳ್ತಾರೆ ಯಾಕಪ್ಪ ನೀವು ಮನೆಗೆ ಬಂದವ್ರ ಜೊತೆ ಅಗೌರವವಾಗಿ ನಡ್ಕೊಳ್ತೀರಿ ಪ್ರೀತಿಯಿಂದ ಮಾತಾಡಿಸ್ರಿ ಏನೀ ಬಂದಿರಿ ಹೊದೊಳವಿದ್ದೀರಿ ಎಂದಡೆ ನಿಮ್ಮ ಮೈಸಿರಿ ಹಾರಿ ಹೋಗುವುದೇ ಏನ್ರಪ್ಪ ಯಾವಾಗ ಬಂದ್ರಿ ಆರಾಮಿದ್ದೀರಾ ಅಂತ ಕೇಳಿದ್ರೆ ನಿಮ್ಮ ಮೈಯ ಸಿರಿ ಅಂದರೆ ಆಧುನಿಕ ದಿನಗಳಲ್ಲಿ ನಿಮ್ಮ ಮೇಕಪ್ ಪೌಡ್ರು ಸ್ನೋ ಹಾರಿ ಹೋಗುತ್ತಾನೆ ಮಾಡರ್ನ್ ಲ್ಯಾಂಗ್ವೇಜ್ನಲ್ಲಿ ಹೇಳೋದಾದರೆ ಅಥವಾ ನೀನು ರೂಢಿಸಿಕೊಂಡಿರುವ ದೇಹದ ದರ್ಪ ಅಹಂಕಾರ ಕೆಲವರು ಭಾರಿ ಅದ್ಭುತ ಇರ್ತಾರೆ ಅವರು ಹುಟ್ಟಿನಿಂದ ಸೋಕಾಲ್ಡ್ ಲಿಂಗಾಯತ ಅಥವಾ ಬಸವ ಪರಂಪರೆ ಅಂತ ಇರುತ್ತೆ ಅವರು ಹಣೆ ಮೇಲೆ ಬಸಮ ಎದೆ ಮೇಲೆ ಲಿಂಗು ನೋಡಿದರೆ ಆದರೆ ಮನೆ ಬಾಗಿಲು ತೆಗೆದು ಕರೆದಾಗ ಆ ಮೈಸೂರಿ ಬಿಗು ಇರುತ್ತಲ್ಲ ಅದನ್ನು ಬಿಡೋದಿಲ್ಲ ದರ್ಪ ಬಿಡೋದಿಲ್ಲ ಅಹಂಕಾರ ಆ ಅಹಂಕಾರ ಮತ್ತು ದರ್ಪ ನೋಡಿದ ಕೂಡಲೇನ ಅವನೆಂದು ಏನೀ ಬಂದಿರಿ ಹದೊಳಗಿದ್ದು ಏನ್ರಪ್ಪ ಬಂದ್ರಿ ಆರಾಮದ್ರಿ ಅಂತ ಕೇಳಲ್ಲ ಆ ಯಾಕೆ ಬಂದ್ರಿ ಕೊಂಕು ಮಾತು ಬಸವಣ್ಣ ಹೇಳ್ತಾನೆ ಈ ಕೊಂಕು ಮಾತು ಬಸವ ಪರಂಪರೆಯವರಿಗೆ ಲಿಂಗಾಯತರಿಗೆ ಒಗ್ಗೋದಲ್ಲ ನಾನು ಎಷ್ಟೋ ಸಲ ನಮ್ಮ ಯೂತ್ಸ್ಗೆ ಬಂಧುಗಳಿಗೆ ಸಂಬಂಧಪಟ್ಟ ಸಂಪರ್ಕ ಬಂದವ್ರಿಗೆ ಹೇಳ್ತೀನಿ
ನಿಮ್ಮ ಮನೆಯ ದಾಸೋಹ ಸಂಸ್ಕೃತಿ. ಆ ದಾಸೋಹ ಅಂದ್ರೆ ಯಾರು ನಿಮ್ಮ ಮನೆಗೆ ಊಟ ನೀರು ಚಹಾ ಹಾಲು ತಿನ್ನೋಕೆ ಬಯಸಿ ಬಂದಿರೋದಿಲ್ಲ, ಏನೋ ಒಂದು ಕೆಲಸಕ್ಕೆ ಬಂದಿರ್ತಾರೆ. ಆದ್ರೆ ನಿಮ್ಮ ವಿಚಾರ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆ, ನಾನು ನನ್ನ ಮನೆಗೆ ಬಂದಾನ ಅಂದ್ರೆ ಏನೋ ಮಹತ್ವದ ಕೆಲಸ ಕೇಳ್ಕೊಳ್ಳೋಕೆ ಬಂದಾನ. ಕುಳ್ಳಿರಿ ಎಂದಡೆ ನೆಲ ಕುಳಿ ಹೋಗುದೆ, ಕೂತ್ಕೊಳ್ರಪ್ಪ ಅಂತಂದ್ರೆ ನಿಮ್ಮದು ನೆಲಯನ್ಸ್ ಕುಸಿದು ಹೋಗ್ತದೆಯಾ, ಕೂಡಂತ ಅನ್ನದೇ ಇಲ್ಲರಿ. ಕೆಲವರು ನಮ್ಮನ್ನು ನಿಲ್ಲಿಸೇ ಮಾತಾಡ್ತಾರೆ, ಎಲ್ಲಿ ನನ್ನ ಕುಂದರ್ಸ್ಬೇಕಾಗುತ್ತೆ ಅಂತ ಅವರು ಕುಂದರಂಗಿಲ್ಲ. ಯಾವಾಗ ಮಾತಾಡೋ ವ್ಯಕ್ತಿ ಕೂಡಲಿಲ್ಲ ಅಂದ್ಕೊಳ್ಳೆ ನಿಮ್ಗೆ ಹೇಳಬೇಕಾದ ವಿಷಯನ ಜಲ್ದಿ ಹೇಳಬೇಕಾಗುತ್ತೆ. ನೀವು ಕೂತ್ಕೊಂಡು ನಿಮ್ಮನ್ನು ಪ್ಲೀಸ್ ಸಿಟ್ ಡೌನ್, ಪ್ಲೀಸ್ ಬಿ ಸೀಟೆಡ್ ಅಂತ ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ. ಆದರೆ ಯಾವುದೇ ಕೆಲಸಕ್ಕೆ ಹೋದಾಗ ಅವನು ನಿಮ್ಮನ್ನು ಕೂತ್ಕೊ ಅನ್ನಲಿಲ್ಲ ಅಂದರೆ ನೀ ಜಲ್ದಿ ಹೋಗಿ ಬಂದಂಗೆ ಅರ್ಥ, ಹೋಗನ್ಲಾರ್ದೆ ಹೊಗೆ ಹಾಕಿದ್ರು ಅಂತ ಮಾತಿದೆ. ಇಫ್ ಯು ಆರ್ ಟೆಲ್ಲಿಂಗ್ ಟು ಸಿಟ್ ಅದರ್ಸ್, ಮೊದಲು ಕೂಡಿಸ್ಬೇಕು. ಹೊರಗಡೆಯಿಂದ ಬಂದಿರ್ತಾರೆ, ಬಿಸಿಲಿಂದ ಬಂದಿರ್ತಾರೆ, ಬಾಯಾರಿ ಬಂದಿರ್ತಾರೆ, ಅವ್ರಿಗೆ ಕುಡಿಲಿಕ್ಕೆ ನೀರು ಕೊಡಬೇಕು. ಈ ಸಂಸ್ಕಾರ ಇದೆಯಲ್ಲ, ಈ ಕಲ್ಚರ್ ಇದೆಯಲ್ಲ, ಇದು ಪ್ರತಿ ಮನೆ ಮನೆಯ ಸಂಸ್ಕೃತಿ ಆಗಬೇಕು ಅನ್ನೋದು ನಮ್ಮ ಶರಣರ ಆಶಯ ಇತ್ತು. ಕುಳ್ಳಿರಿ ಎಂದಡೆ ನೆಲ ಕುಳಿ ಹೋಗುವುದೇ, ಕೂತ್ಕೊಂಡ್ರೆ ಅಂದರೆ ನೆಲ ಕುಸ್ತು ಹೋಗ್ತೈತೇನು. ಒಡನೆ ನುಡಿಯದೆ ನುಡಿದಡೆ ಸಿರ ಹೊಟ್ಟೆ ಒಡೆದು ಹೋಗುವುದೇ. ಜಲ್ದಿ ಮಾತಾಡಲ್ಲ, ಸುಮ್ಮನೆ ಕೂತ್ಕೊಂಬಿಡು. ಯಾವ ಬಂದು ಬಹುದು, ನಮಸ್ಕಾರ ನಮಸ್ಕಾರ, ಸುಮ್ಮನೆ ಕೂತ್ಕೊಂಬಿಡು, ಏನು ಪ್ರಶ್ನೆನೇ ಕೇಳಂಗಿಲ್ಲ. ಯಾಕೆ ಬಂದ್ರಿ ಅಂತ ಕೇಳದೆ ಹೋದ್ರೆ ಆ ಮನುಷ್ಯ ಎಷ್ಟು ವಿಚಲಿತನಾಗ್ತಾನಂತಂದ್ರೆ ಏನು ಕೆಲಸ ಇತ್ತು ಎದಕ್ಕೆ ಬಂದಿರೋ ಅಂತ ಕೇಳಬೇಕು. ಯಾಕೆ ಬಂದಿಯೋ ನೀನು ಅನ್ನೋ ರೀತಿಯಲ್ಲಿ ಕೇಳಬೇಕು. ಯಾಕೆ ಬಂದೆ, ಯಾಕೋ ಬಂದೆ, ಯಾಕೆ ಬಂದೆ, ಏನು ಬಂದದ್ದು, ಕಾರಣ ಏನು, ನನ್ನಿಂದ ಏನಾಗಬೇಕಾಗಿತ್ತು. ಶಿರ ಹೊಟ್ಟೆ, ನಿನ್ನ ಗೋಣು ಹೊಟ್ಟೆ ಒಡೆದು ಹೋಗುವುದೇ. ದಿಸ್ ಇಸ್ ಅ ವೆರಿ ಸ್ಟ್ರಾಂಗ್ ಸ್ಟೇಟ್ಮೆಂಟ್ ಆಫ್ ಬಸವಣ್ಣ. ನೋಡಿ, ಒಂದು ವಿಷಯವನ್ನು ಕಲಿಸ್ಬೇಕಾದ್ರೆ ನೀವು ಖಾರವಾಗಿನೇ ಹೇಳಬೇಕು. ಮೃದು ವಚನಗಳೇ ಜಪ ತಪಂಗಳಯ್ಯ, ಅಗೇನ್ ಯು ಮೇ ಫೀಲ್ ಕಾಂಟ್ರಡಿಕ್ಷನ್. ಮೃದು ವಚನಗಳು ಜಪ ತಪಂಗಳು ಯಾವಾಗ, ಬೇರೆ ಕಾಂಟೆಕ್ಸ್ಟ್ನಲ್ಲಿ. ನಾನು ತಿಳಿ ಹೇಳಬೇಕಾದಾಗ ನೀನು ನಾನು ಹೀಗೆ ಹೇಳಬೇಕು, ನಾನು ಹೇಳೋ ಭಾಷೆ ನಿಂಗೆ ನೋ ಆಗುತ್ತೆ, ನಾನು ಹೇಳೋ ಭಾಷೆ ಕಿರಿಕಿರಿ ಅನಿಸ್ತದೆ. ಆದರೆ ಕೊಡಲಿಲ್ಲದಿದ್ದಡೆ ಗುಣವಿಲ್ಲದಿದ್ದರೆ ಹೇಗೆ, ಕೊಡಲಿಲ್ಲ ನೀ ಏನು ಕೊಡೋದು ತಗೊಳೋದು ಬೇಡಪ್ಪ, ಒಳ್ಳೆ ಮಾತು ಏನು ಖರ್ಚಾಗುತ್ತೆ. ಯು ಸ್ಪೀಕ್ ಟು ದೆಮ್ ನೈಸ್ಲಿ, ಯು ಸ್ಪೀಕ್ ಟು ದೆಮ್. ಈಗ ಒಬ್ರು ಕೆಲವೊಬ್ರು ಮನೆಗೆ ಹೋಗ್ತೀವಿ ನಾವು, ನಮಗೆ ಯಾರೋ ಇನ್ನೊಬ್ಬ ವ್ಯಕ್ತಿ ಬೇಕಾಗಿರ್ತಾರೆ, ಭಾಳ ಚೆನ್ನಾಗಿ ಮಾತಾಡೋರು, ಸೂಕ್ಷ್ಮವಾಗಿ ಮಾತಾಡೋರು, ಪ್ರೀತಿಯಿಂದ ಮಾತಾಡೋರು. ನೋಡ್ತೀವಿ ಅವ್ರು ಇರಲಿಲ್ಲ ಅಂದ್ಕೊಳ್ಳೆ ನಾನು ಆಮೇಲೆ ಬರ್ತೀನಿ ಬಿಡ್ರಿ ಅಂತ ಹೋಗ್ಬಿಡ್ತಾರೆ. ಈ ವ್ಯಕ್ತಿ ಕನಿಷ್ಠ ನನ್ನ ಜೊತೆ ಈ ವ್ಯಕ್ತಿ ಏನು ಯಾಕೆ ಮಾತಾಡಲಿಲ್ಲ ಅಂತ ಸಹಿತ ಅನಿಸೋದಿಲ್ಲ. ಹಾಂ ಹೋಗ್ಲೇಳ, ಅವ್ರಿಲ್ಲಡ್ರಿ ಆಮೇಲೆ ಬರ್ರಿ ಅಂತ. ಯಾಕೆ ಅವರಿಲ್ಲ ಆಮೇಲೆ ಬರ್ರಿ ಅನ್ನೋ ಬದಲು ಇದು ಭಾಳ ಸಾಮಾನ್ಯವಾದ ಸಂಗತಿ. ನಾನು ಹೇಳೋದು ಭಾಳ ಫಿಲಾಸಫಿಕ್ ಆಗಿ ಡೆಪ್ತ್ ಆಗಿ ವಚನ ವಿಶ್ಲೇಷಣೆ ಇರದೇ ಇರಬಹುದು, ಆದರೆ ಇಷ್ಟು ಸಾಮಾನ್ಯ ಸಂಗತಿಯು ಮತ್ತೊಬ್ಬ ವ್ಯಕ್ತಿಯನ್ನು ನೋಯಿಸ್ತದೆ, ಹಿಂಸೆ ಮಾಡ್ತದೆ, ಅವಮಾನ ಮಾಡ್ತದೆ, ಸಂಕೋಚವನ್ನು ಉಂಟು ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳುವಂಥ ಒಂದು ಮನಸ್ಥಿತಿ ನಮ್ದಿರಬೇಕು. ಒಂದು ಕಡೆ ನೋಡಿದರೆ ಮುತ್ತಿನ ಹಾರದಂತಿರಬೇಕು ಅಂತ ಹೇಳೋದ್ರ ಜೊತೆಗೆ ಇನ್ನೊಂದು ಕಡೆ ಬಸವಣ್ಣ ಆದೇಶ ಮಾಡ್ತಾನೆ. ಇದು ಅನುಭವ ಮಟ್ಟದಲ್ಲಿ ಅಷ್ಟಲ್ಲಪ್ಪ, ನಿಮ್ಮ ಬದುಕಿನ ಅವಿಭಾಜ್ಯ ಅಂಗ ಆಗಿರುತ್ತೆ. ಪೊಲೈಟ್ ಬಿಹೇವಿಯರ್ ಶುಡ್ ಬಿ ಯುವರ್ ಪ್ರಾಕ್ಟೀಸ್, ಪೊಲೈಟ್ ಬಿಹೇವಿಯರ್ ಶುಡ್ ಬಿ ಯುವರ್ ಕಲ್ಚರ್. ಏ ಅವ್ರ ಮನೆಯಾಗ ಪದ್ಧತಿನ ಹಂಗೆ ಬಿಡ್ರಿ, ಏನದು ಅವ್ರ ಮನೇಲಿ ಪದ್ಧತಿನ ಹಾಗೆ ಬಿಡ್ರಿ ಅಂದ್ರೆ ನೋ. ನೀವು ಒಂದು ಸಂಸ್ಕಾರದ ಪ್ರತಿನಿಧಿಯಾಗಿದ್ದಾಗ, ಒಂದು ಸಂಸ್ಕೃತಿಯ ಪ್ರತಿನಿಧಿ ಅಂತ ನಾನು ಹೇಳ್ಕೊಳ್ತೀನಿ ಅಂದಾಗ ಅದು ಹಾಗಿರಬೇಕು. ಉದಾಹರಣೆಗೆ ಇನ್ಫೋಸಿಸ್ನ ಎಲ್ಲ ಎಂಪ್ಲಾಯೀಸ್ಗೆ ದೊಡ್ಡ ಆದರ್ಶ ಏನಂದರೆ ಸುಧಾಮೂರ್ತಿಯವರ ಸರಳತೆ ಅಷ್ಟೇ ಸಾಕು. ಏನು ನಮ್ಮ ಸಾವಿರಾರು ಕೋಟಿ ಒಡೆಯರಾಗಿರುವಂಥ ಸುಧಾಮೂರ್ತಿ ನಾರಾಯಣ ಮೂರ್ತಿನೇ ಅಷ್ಟು ಸರಳವಾಗಿದ್ದಾರೆ, ನಾವು ಅಹಂಕಾರದಿಂದ ವರ್ತನೆ ಮಾಡಬಾರ್ದು ಅನ್ನೋದು ಆ ಕಂಪ್ನಿಯ ಒಂದು ಸಂಸ್ಕೃತಿಯಾಗಿಬಿಡುತ್ತೆ. ಯಾರು ಆ ಮನೆಯ ಮುಖ್ಯಸ್ಥ, ಮನೆಯ ಒಡೆಯ ಇರ್ತಾನೆ, ಅವನ ಸಂಸ್ಕೃತಿ ಸೌಜನ್ಯ ಆದಾಗ ಇಡೀ ಮನೆಯಲ್ಲಿ ಸೌಜನ್ಯ ಹುಟ್ಟುತ್ತದೆ. ಆ ಸೌಜನ್ಯವನ್ನು, ಆ ಸಂಸ್ಕೃತಿಯನ್ನು ಬಸವಾದಿ ಶರಣರ ವಾರಸುದಾರರು, ಅವರನ್ನು ಪ್ರತಿನಿಧಿಸುವ ನಾವು, ಕನಿಷ್ಠ ಪಕ್ಷ ಯಾರು ವಚನಗಳನ್ನು ಅಧ್ಯಯನ ಮಾಡ್ತೀವಿ, ಯಾರು ವಚನ ಸಂಸ್ಕೃತಿಯಲ್ಲಿ ನಂಬಿಕೆಯನ್ನು ಇಟ್ಕೊಂಡಿದ್ದೇವೆ, ಕೇವಲ ಅದು ಇಷ್ಟಲಿಂಗ ಮತ್ತು ಹಣೆ ಮೇಲಿನ ಭಸ್ಮಕ್ಕೆ ಸೀಮಿತವಾಗಿರದೆ ಅದು ನಮ್ಮ ಭಾವನೆ ಮತ್ತು ವರ್ತನೆಗೆ ಸೀಮಿತವಾಗಿರಬೇಕನ್ನೋದು ನಮ್ಮ ಆಶಯ ಉದ್ದೇಶ ಆಗಬೇಕು. ಮನೆಗೆ ಸುಂದರವಾದ ಹೆಸರನ್ನು ಇಟ್ಟರಲ್ಲ,
निम्मने अरमने कर्कू साल निम्मने मने बंगलो मैंशन पैराडाइज अंत कल अल्ली बंदु निम्मंदिगे मातनाडी निम्म वंदु अदने नावु वंदु आदर आतिथ्यवन्न स्वीकरिसिद व्यक्तिगे हौदु निजवागलू इदु सौजन्य सवन निजवागलू इदु पैराडाइज निजवागलू इदु मैंशन अन्नुवंत भावने अवनिगे बरबेकु निन्न मनेय हेसरिगल्ल निन्न मनेय बागिलिगल्ल निन्न मनेय संस्कृतिगल्ल ನಿನ್ನ ಮನೆಯಲ್ಲಿ ಕಂಗೊಳಿಸುತ್ತಿರುವ ದೇವರ ಕೋಣೆಯ ವಿಗ್ರಹಗಳಿಗಲ್ಲ ಅದಕ್ಕೆ ಜೀವ ಚೈತನ್ಯ ದ ಸೋರ್ಸ್ ಆಫ್ ಸೈಕಾಲಜಿ ಈಸ್ ಅವರ್ ಸೋಲ್ ಅವರ್ ಸ್ಪಿರಿಟ್ ಅಂತ ಒಂದು ಚೈತನ್ಯ ಪ್ರತಿಯೊಬ್ಬ ವ್ಯಕ್ತಿಗೆ ಇದ್ದಾಗ ಮಾತ್ರ ಹಾಗಾದ್ರೆ ಈ ವಚನದಲ್ಲಿ ಹೇಳ್ತಾ ನಿನಗೆ ಆ ಗುಣ ಇರದೆ ಹೋದ್ರೆ ಕೂಡಲ ಸಂಗಮ ನಿನ್ನ ಸುಮ್ಮನೆ ಬಿಡಂಗಿಲ್ಲ ಮೂಗ ಕೊಯ್ಯುವ ನಿನ್ನ ನಿನ್ನ ನಿನಗೆ ಶಿಕ್ಷೆಯನ್ನು ಕೊಡ್ತಾನೆ ಯಾಕಂದ್ರೆ ಹಿ ವಿಲ್ ಪನಿಶ್ ಯು ನಿನ್ನನ್ನು ಸಂತೋಷದಿಂದ ಆಧಾರ ಮಾಡೋ ನೀನು ವೇಸ್ಟ್ ನಿನ್ನ ಎದೆ ಮೇಲಿನ ಲಿಂಗ ಹಣೆ ಮೇಲಿನ ಭಸ್ಮ ದಿನಕ್ಕೆ ನಾಲ್ಕು ತಾಸು ಮಾಡೋ ಪೂಜೆ ಆರಾಧನೆ ಎಲ್ಲ ವೇಸ್ಟ್ ಅತಿಥಿ ಸತ್ಕಾರ ನಮ್ಮ ಸಂಸ್ಕೃತಿಯ ಗೌರವ ಆಗಬೇಕು ಅತಿಥಿ ಸತ್ಕಾರ ನಮ್ಮ ಪರಂಪರೆ ಆಗಬೇಕು ನೀವು ಕೇಳಬಹುದು ಈ ಸಾಫ್ಟ್ ಸ್ಕಿಲ್ ತರಬೇತಿ ಕೊಡ್ತಾರಲ್ಲ ಅಮೆರಿಕನ್ಸ್ ಹೀಗಿದಾರ ಖಂಡಿತವಾಗಿ ಇದ್ದಾರೆ ಅವರು ಪ್ರೊಫೆಷನಲ್ ಲೈಫ್ನಲ್ಲಂತೂ ಅವರು ಪಕ್ಕ ಅದ ವೈಯಕ್ತಿಕವಾಗಿ ಅವರು ನಮ್ಮ ಜೊತೆ ಹೇಗಾದ್ರಿರಲಿ ಅವರು ತಮ್ಮ ವೈಯಕ್ತಿಕ ಅವ್ರ ಬದುಕು ವೈಯಕ್ತಿಕ ಬದುಕು ಹೇಗಾದ್ರಿರಲಿ ಅವರ ಸಾರ್ವಜನಿಕ ನಡವಳಿಕೆ ಮಾತ್ರ ಆಗಿದೆ ಆ ನಗು ಆ ಸಹಜ ವರ್ತನೆ ಆ ಔದಾರ್ಯ ಆ ಸಹಜತೆ ಎಲ್ಲಕ್ಕಿಂತ ಹೆಚ್ಚು ನಾನು ಗುರುತಿಸಂದ್ರೆ ಜಪಾನ್ನಲ್ಲಿ ಬೌವಿಂಗ್ ಹೆಡ್ ಈಸ್ ದೇರ್ ಕಲ್ಚರ್ ಜಪಾನಿನ ಬಹಳ ದೊಡ್ಡ ವೈಶಿಷ್ಟ್ಯ ಅಂದ್ರೆ ಅಲ್ಲಿ ಒಂದು ಮಗು ಇಂದ ಹಿಡಿದು 70 ವರ್ಷದ ವೃದ್ಧರವರೆಗೂ ನಾವು ಹೇಗೆ ಹೀಗೆ ಶರಣು ಶರಣಾರ್ಥಿ ಅಂತೀವಿ ಜಪಾನ್ನಲ್ಲಿ ಬೌವಿಂಗ್ ಕಲ್ಚರ್ ಅಂತಿದೆ ಹೀಗೆ ಬಾಗ್ತಾರೆ ಎಷ್ಟು ಬಾಗ್ತಾರೆ ಅಂತಂದರೆ ಜಪಾನಿನ ದೊಡ್ಡ ತಮಾಷೆ ಅಂದರೆ ಅಲ್ಲಿ ನಾಯಿಗಳು ಬಾಗ್ತವೆ ಪ್ರಾಣಿಗಳೂ ಬಾಗ್ತವೆ ದಿ ಹೋಲ್ ಕಲ್ಚರ್ ಆಫ್ ಜಪಾನ್ ಈಸ್ ಟು ಬೋ ಆ್ಯಂಡ್ ಗೀವ್ ದ ರೆಸ್ಪೆಕ್ಟ್ ಜಪಾನಿನ ನನ್ನ ಒಬ್ಬ ಸ್ನೇಹಿತರು ಕೇಳಿದೆ ನಿಮ್ಗಿಂತಲೂ ಮೇಲಾಧಿಕಾರಿಗಳಿಗೂ ಅವ್ರ ಮೇಲಾಧಿಕಾರಿನೂ ನಿಮಗೆ ಬಾಗ್ತಾರಣ ಅಂತ ಹೌದು ನಾನು ಬಾಗ್ತೇನೆ ಅವರು ಬಾಗ್ತಾರ ಆದರೆ ಅವರ ಬಾಗುವಿಕೆ ಮೇಲೆ ನಾನು ಅರ್ಥ ಮಾಡ್ಕೊಳ್ತೀನಿ ಇವನು ವಯಸ್ಸಿನಲ್ಲಿ ದೊಡ್ಡವನು ಅಧಿಕಾರದಲ್ಲಿ ದೊಡ್ಡವನು ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ವಿ ಆರ್ ವೆರಿ ಸೆನ್ಸಿಟಿವ್ ಎಷ್ಟು ಸೂಕ್ಷ್ಮ ಇರಬೇಕಂತಂದ್ರೆ ನಾನು ನಕ್ರೆ ಸಹಜವಾಗಿ ನಗ್ತೀನಿಲ್ಲೋ ನೋಡ್ಬೇಕು ನಮಸ್ಕಾರ ಅಂದ್ರೆ ಸಹಜವಾಗಿ ನಮಸ್ಕಾರ ಅಂತೀನಿಲ್ಲೋ ಗೊತ್ತಾಗಬೇಕು ಆ ಸಹಜತೆಯನ್ನ ಗುರುತಿಸುವಷ್ಟು ಸೂಕ್ಷ್ಮತೆಯನ್ನ ದೇವರು ಈ ಮನುಷ್ಯನೆಂಬ ಪ್ರಾಣಿಗೆ ಕೊಟ್ಟಿದ್ದಾನೆ ಮನುಷ್ಯ ಮ್ಯಾನ್ ಇಸ್ ನಾಟ್ ಲೈಕ್ ಎನಿ ಅದರ್ ಎನಿಮಲ್ಸ್ ಮ್ಯಾನ್ ಇಸ್ ವೆರಿ ವೆರಿ ಸೆನ್ಸಿಟಿವ್ ಎನಿಮಲ್ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹಿ ಕ್ಯಾನ್ ಸ್ಮೆಲ್ ವಿಥೌಟ್ ಫೈಂಡಿಂಗ್ ಎನಿ ಸ್ಮೆಲ್ ದೇರ್ ಹಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ವರ್ಡ್ಸ್ ವಿಥೌಟ್ ಎಕ್ಸ್ಪ್ರೆಸ್ಸಿಂಗ್ ಯುವರ್ ಸೌಂಡ್ ಯುವರ್ ವರ್ಡ್ಸ್ ನೀನೇನು ಹೇಳೋದೇ ಬೇಡ ಮಾತಿಗೆ ಒಂದು ಭಾಷೆ ಇದ್ರೆ ಮೌನಕ್ಕೂ ಒಂದು ಭಾಷೆ ಇದೆ ಸೈಲೆನ್ಸ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಕಮ್ಯುನಿಕೇಶನ್ ಸೈಲೆನ್ಸ್ ಗಿವ್ಸ್ ಅ ಲಾಟ್ ಆಫ್ ಮೀನಿಂಗ್ಸ್ ಇಫ್ ವರ್ಡ್ಸ್ ಗಿವ್ ಒನ್ ವರ್ಡ್ಸ್ ಗಿವ್ ಫ್ಯೂ ಮೀನಿಂಗ್ಸ್ ಸೈಲೆನ್ಸ್ ಗಿವ್ಸ್ ಮೋರ್ ಮೀನಿಂಗ್ಸ್ ಬಟ್ ಯುವರ್ ಬಿಹೇವಿಯರ್ ಗಿವ್ಸ್ ಈವನ್ ಪರ್ಮನೆಂಟ್ ಇಂಪ್ರಿಂಟ್ ಇನ್ ದ ಮೈಂಡ್ಸ್ ಆಫ್ ಎ ಪೀಪಲ್ ಹೂ ಕಮ್ ಅಕ್ರಾಸ್ ವಿತ್ ಯು ನಿಮ್ಮ ಸಾಮೀಪ್ಯಕ್ಕೆ ಬರುವ ಪ್ರತಿಯೊಬ್ಬ ವ್ಯಕ್ತಿಗೆ ನಿಮ್ಮ ಅರ್ಹತೆ ಏನು ಅನ್ನೋದು ಗೊತ್ತಾಗ್ತದೆ ಹಾಗಾಗಿ ಅಂಥ ಒಂದು ಅರ್ಹತೆಯನ್ನು ಇವೆರಡು ವಚನಗಳಲ್ಲಿ ಅಷ್ಟು ಸೂಕ್ಷ್ಮ ಜೀವಿಗಳಾಗಿ ಅಷ್ಟೊಂದು ಅದ್ಭುತವಾದ ವರ್ತನೆ ಮೂಲಕ ನಮ್ಮ ಶರಣರು ಪ್ರತಿಯೊಂದನ್ನು ದಾಖಲಿಸಿದರು ಶೂನ್ಯ ಸಂಪಾದನೆಯನ್ನು ಓದಿದಾಗ ವಚನಗಳನ್ನು ಓದಿದಾಗ ನಾವು ಅಕಸ್ಮಾತ್ ತಪ್ಪು ಮಾಡ್ತೀವಿ ಅಂತ ನಮಗನಿಸಿದರೆ ನೋಡಿದರೆ ಮುತ್ತಿನ ಹಾರವನ್ನು ನೆನಪು ಮಾಡ್ಕೋಬೇಕು ನಾವು ಯಾರಾದರೂ ಅತಿಥಿಗಳ ಸಲುವಾಗಿ ಬಾಗಿಲ ತೆಗೆದ್ರೆ ಏನೀ ಬಂದಿರಿ ಹದುಳವಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿಹೋಗುವುದೇ ಅನ್ನುವಂಥ ವಚನ ನೆನಪು ಮಾಡ್ಕೊಳ್ಳೋಣ ಅಂತ ಹಾರೈಸಿ ನನ್ನ ಮೂರನೇ ದಿನದ ಸಾಫ್ಟ್ ಸ್ಕಿಲ್ ಜೀವನ ಶೈಲಿ ಮತ್ತು ವಚನ ಮಾರ್ಗದಲ್ಲಿ ಈ ಎರಡು ವಚನಗಳನ್ನು ನಾನು ಆಳವಾಗಿ ವಚನವನ್ನು ವಿಶ್ಲೇಷಣೆ ಮಾಡೋಕೆ ಹೋಗೋದಿಲ್ಲ ಬಸವ ಸಮಿತಿಯ ಭಕ್ತರಿಗೆ ಬಸವ ಸಮಿತಿಯ ಆರಾಧಕರಿಗೆ ಪ್ರತಿಯೊಂದು ವಚನಗಳ ವಿಶ್ಲೇಷಣೆ ಗಾಢವಾಗಿ ನನಗಿಂತಲೂ ಚೆನ್ನಾಗಿ ಗೊತ್ತಿದೆ ಅಷ್ಟು ಸುದೀರ್ಘವಾದ ಅನುಭವದ ಪಯಣ ನಿಮ್ದು ಹಾಗಾಗಿ ಇದಕ್ಕಷ್ಟು ಮಹತ್ವ ಇಲ್ಲ ಹೌ ಇಟ್ ಕ್ಯಾನ್ ಬಿ ಅಪ್ಲೈಡ್ ಟು ಅವರ್ ಮಾಡರ್ನ್ ಲೈಫ್ ಹೌ ಇಟ್ ಈಸ್ ವೆರಿ ಮಚ್ ಅಪ್ಲಿಕೇಬಲ್ ಟು ಅವರ್ ಯಂಗರ್ ಜನರೇಷನ್ ಆ್ಯಂಡ್ ನೆಕ್ಸ್ಟ್ ಜನರೇಷನ್ ನಮ್ಮ ಮುಂದಿನ ತಲೆಮಾರಿನ ಸದೃಢಗೊಳಿಸುವ ಒಂದು ಕೆಲಸವನ್ನು ನಾವು ನೀವು ಮಾಡೋಣ ಅಂತ ಆಶಿಸಿ
ನನ್ನ ಮಾತುಗಳನ್ನು ವಿರಾಮ ನೀಡ್ತೇನೆ. ಮತ್ತೆ ನಾಳೆ ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೇನೆ. ಶರಣು ಶರಣಾರ್ಥಿ.